हालेलुया हालेलुया ಬನ್ನಿ ಪ್ರೇ ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ನಾವು ಸಂತೋಷದೊಟ್ಟಿಗೆ ಕೊಂಡಾಡುವಂತರಾಗೋಣ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ನೀವು ಸಂತೋಷ ಪಡಿರಿ, ನಾನು ತಿರುಗಿ ಹೇಳ್ತೇನೆ ನೀವು ಸಂತೋಷ ಪಡಿರಿ ಎಂಬುದಾಗಿ. ಹಾಲೆಲೂಯ. ನಿಮ್ಮ ಚಿಂತೆಗಳನ್ನೆಲ್ಲ ಮರೆತು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರಿಗೆ ನೀವು ಮಹಿಮೆಯನ್ನು ಪಡಿಸುವಾಗ ದೇವರು ಅದನ್ನೆಲ್ಲನೂ ತೆಗೆದು ಹಾಕುವಂತನಾಗಿದ್ದಾನೆ ಪ್ರೇ. ಹಾಲೆಲೂಯ. ಗಟ್ಟಿಯಾಗೋಣ. ಹಾಲೆಲೂಯ. ಚಪ್ಪಾಳೆ ಹೊಡಿತ ಆತನ ಗಟ್ಟಿ ಅದನ್ನಿಂದ ನಾವು ಆರಾಧಿಸುವಂತರಾಗೋಣ. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆ, ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆ. ಜೊತೆಗಿದ್ದು
ಒಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಒಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು ನಿನ್ನ. ನಾ ಸಭೆ ಗಟ್ಟಿ ಹೇಳೋಣ, ಪ್ರೀತಿ ಮಾಡುವೆನು. ಪ್ರೀತಿ ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರೋವರೆಗೂ ನಿನ್ನ ಸೇವೆ ಮಾಡು, ನಿನ್ನ ಸೇವೆ ಮಾಡುವೆನು. ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಜಗಕ್ಕೆಲ್ಲ ಸಾರುವೆನು. ಹೇಳೋಣ, ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು, ಹೇಳೋಣ. ಗಟ್ಟಿಯಾಗಿ ನಿನ್ನ ಪ್ರೀತಿ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ಸನ್ನಿಧಿಯಲ್ಲಿ ಹೇಳೋಣ ಗಟ್ಟಿಯಾಗಿ, ಬೋಲೋ ಯೇಸು ಮಸೀಹಿ. ಸೊ ನಾವು ಹಾಡನ್ನು ಕಲಿಯುವಂತರಾಗೋಣ, ಹೊಸ ಸಾಂಗ್ ಕಲಿಯುವಂತರಾಗೋಣ. ನಾವೆಲ್ಲರೂ ಸೇರಿ ಅದನ್ನು ಹಾಡುವಂತರಾಗೋಣ. ನಂಬಿಕೆಯೊಟ್ಟಿಗೆ ಹಾಡುವ ದೇವರು ನಮ್ಮ ಮಧ್ಯದಲ್ಲಿ ಖಂಡಿತವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂತರಾಗಿದ್ದಾರೆ. ಹಾಲೆಲೂಯಾ. ಅವನು ಎಲ್ಲರೂ ಚಪಾಲಿ ತಟ್ಟುತ್ತಾ ದೇವರಿಗೆ ನಾವು ವಂದನೆ ಸಲ್ಲಿಸುವಂತರಾಗೋಣ. ಹಾಲೆಲೂಯಾ. ನಾವು ಒಂದು ಲೈನ್ ಹಾಡಿಕೊಳ್ಳುವಂತನ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ನನಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಹೇಳುವಂತರ ಅಣ್ಣ. ಸೋಲಿಲ್ಲ ಸೋಲಿಲ್ಲ ಯುದ್ಧವು ಭಯವಿಲ್ಲ ಭಯವೂ ಇಲ್ಲ ಭಯವೂ ಇಲ್ಲ, ಯುದ್ಧವು ಕರ್ತನದೆ. ಇನ್ನೊಂದ್ಸಲ ಹೇಳೋಣ. ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧ ಭಯವಿಲ್ಲ ನನಗೆ ಭಯ, ಯುದ್ಧವು ಕರ್ತನದೆ ಯುದ್ಧವು ಕರ್ತನದೆ. ಸೊ ಹಾಡುವತ್ತರ ಹೇಳ, ರೆಡಿನಾ? ಸರಿ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗ ಕರ್ತನು ಇಮಾನುವೇಲನು ನನ್ನ ಜೊತೆಗಿರುವನು. ನನಗಾಗಿ ಯುದ್ಧವ ಮಾಡು ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗ ಕರ್ತನು ಇಮಾನುವೇಲನು
ನನ್ನ ಜೊತೆಗಿರುವನು. ಸೋಲಿಲ್ಲ ಹೇಳೋಣ, ಏ ಸೋಲಿಲ್ಲ ನನಗೆ ಸೋಲಿಲ್ಲ, ಓ ಯುದ್ಧ ಭಯವಿಲ್ಲ ನನಗೆ, ಓ ಯುದ್ಧವು ಕರ್ತನದೇ. ಇನ್ನೊಂದ್ಸಲ ಹೇಳ್ತವೆ, ಸೋಲಿಲ್ಲ ನನಗೆ ಯುದ್ಧ ಕರ್ತನದೇ. ಕೆಂಪು ಸಮುದ್ರ ಎದುರಾದರೂ ಫರೋಹನ ಸೈನ್ಯ ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಟ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರೂ ಫರೋಹನ ಸೈನ್ಯವು ಹಿಂದಟ್ಟಿದರು, ಜೆರಿಕೋ ಗೋಡೆಯು ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಗೋಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು, ಗೋಡೆಯ ಮುರಿದು ಶತ್ರುವ ಕೆಡುವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ, ಸೋಲಿಲ್ಲ ನನಗೆ ಸೋಲಿಲ್ಲ, ಓ ಯುದ್ಧವು ಕರ್ತನದೇ. ಭಯವಿಲ್ಲ ಭಯವೂ ಇಲ್ಲ, ಯುದ್ಧವು ಯುದ್ಧವು ಕರ್ತನದೇ. ಸೋಲಿಲ್ಲ ಸೋಲಿಲ್ಲ ನನಗೆ, ಭಯವಿಲ್ಲ ನನಗೆ, ಭಯವು ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ, ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ, ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ, ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿ ಯುದ್ಧವು ಕರ್ತನದೇ, ಯುದ್ಧವು ಕರ್ತನದೇ. ಇರ ಸರಣ ಹೇ ಸೋಲಿ, ಯುದ್ಧವು ಕರ್ತನದೇ. ಹಾಲೆಲೂಯ, ಅದು ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗ ಕರ್ತನು ಇಮಾನುವೇಲನು ನನ್ನ ಜೊತೆಗಿರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಜೊತೆಗಿರುವನು, ಸೈನ್ಯಗ ಕರ್ತನು ಇಮಾನುವೇಲನು ನನ್ನ ಜೊತೆಗಿರುವನು. ನನಗೆ ವಿರುದ್ಧವಾದ ಗಟ್ಟಿಯ ಗೆಳೆಯನು ಸುದ್ದಿ ಮಾಡ್ತಾ ಆತನಿಗೆ ಹೇಳುವಂತ ನಾನು ರೆಡಿ, ಒನ್ ಟೂ ತ್ರೀ. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ, ಸೈತಾನ ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋ ಸೈತಾನ ತಲೆಯನ್ನು ಸೈತಾನ ತಲೆಯ ಚಚ್ಚಿದಾತ ನನ್ನೊಳಗೆ ನನ್ನೊಳಗೆ ವಾಸ ಮಾಡುತ್ತಿರುವ. ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ, ಯೇಸುವಿನ ರಕ್ತದಿ ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ಸೋಲಿ ಯುದ್ಧವು ಕರ್ತನದೇ.
ಶತ್ರುವ ಕೆಡುವಿ ಮಾರ್ಗ ಮಾಡುವನು ಕೊರೆಯ ಮುರಿದು ಶತ್ರುವ ಕೆಡುವಿ ಮಾರ್ಗ ಮಾಡುವ ನಿಮ್ ಕರಗಳಂತೆ ಹೇಳೋಣ ಸೋದಿಲ್ಲ ನನಗೆ ಯುದ್ಧವು ಕರ್ತವ್ಯ ಯುದ್ಧವು ಭಯವಿಲ್ಲ ನನಗೆ ಭಯ ಆತನ ಕಣ್ಣು ಮುಚ್ಕೊಂಡು ನಾವು ಯಾವ ಕಡೆ ಕಡೆ ನೋಡೋದು ಹಾಗೆ ಅದೇ ರೀತಿಯಾಗಿ ನಿಂತುಕೊಳ್ಳುವಂತರಾಗಿಣ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ವಾಕ್ಯಕ್ಕಾಗಿ ಸಿದ್ಧಪಡಿಸುವಂತರಾಗಿಣ ಪ್ರೇರೆ ಹಾಲೆಲೂಯ ಓ ಹಾಲೆಲೂಯ ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶರನೇ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಕೆರೂಬಿಯರು ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಮಾವು ಉಳ್ಳವನೇ ಆರಾಧನೆಗೆ ಉಳ್ಳವನೇ ಥ್ಯಾಂಕ್ ಯು ಜೀಸಸ್
ನಿಮಗೆ ಸ್ತೋತ್ರ ಸಲ್ಲಿಸಲು ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ. ಬಂದಿರುವ ಪ್ರತಿಯೊಂದು ಹೃದಯಗಳನ್ನು ಮುಟ್ಟು ಸ್ವಾಮಿ ದೇವರೇ. ಮುಂದೆ ಬರುವ ಅರಿಕೆದ ವಾಕ್ಯ ಸ್ವಾಮಿ ದೇವರೇ ಅವರ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿ ಸ್ವಾಮಿ. ಹೌದು ಕರ್ತನೆ, ಮುಂದೆ ಬರುವ ವಾಕ್ಯದ ಭಾಗ ಕೂಡ ಅದು ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೆ. ಹಾಲಲು ಎಲ್ಲ ಪವಿತ್ರಾತ್ಮ ಮುಖಾಂತರ ನಡೆಸಲ್ಪಡಲಿ ಎಂಬುದಾಗಿ ಬೇಡಿಕೊಳ್ತೇವೆ ಕರ್ತನೆ. ಬಂದಿರುವ ಜನರನ್ನು ಸ್ವಾಮಿ ಅವರು ಖಾಲಿಯಾಗಿ ಹೋಗದಾಗ ದೇವರೇ ಅವರು ಪವಿತ್ರ ಆತ್ಮದಿಂದ ನಿನ್ನ ವಾಕ್ಯದಿಂದ ಅವರು ತುಂಬಿಕೊಂಡು ಹೋಗಲಿ ಎಂಬುದಾಗಿ ಕರ್ತನೆಯನ್ನ ಬೇಡಿಕೊಳ್ತೇವೆ ದೇವರೇ. ಹಾಲೆಲೂಯ್ಯ. ಎಲ್ಲ ಮಹಿಮೆ ಘನತೆ ಗೌರವ ನನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ ದೇವರೇ. ಆಮೆನ್. ಹಾಲೆಲೂಯ್ಯ. ನಾವು ವಾಕ್ಯದ ಅರಿಕೆ ಭಾಗವಂತೂ ಹೋಗುವಂತ ಪ್ರೊಫೆಷನ್ ಆಫ್ ದ ವೀಕ್ ಫ್ರಮ್ ಗಲಾಷಿಯನ್ಸ್ 3:14. ಹಿ ರಿಡೀಮ್ಡ್ ಇನ್ ಆರ್ಡರ್ ದಟ್ ದ ಬ್ಲೆಸ್ಸಿಂಗ್ ಗಿವನ್ ಟು ಅಬ್ರಹಾಮ್ ಮೈಟ್ ಕಮ್ ಟು ದ ಜೆಂಟೈಲ್ಸ್ ಥ್ರೂ ಕ್ರೈಸ್ಟ್ ಜೀಸಸ್, ಸೊ ದಟ್ ಬೈ ಫೇತ್ ವಿ ಮೈಟ್ ರಿಸೀವ್ ದ ಪ್ರಾಮಿಸ್ ಆಫ್ ದ ಸ್ಪಿರಿಟ್. ಲೆಟ್ಸ್ ಕನ್ಫೆಸ್ ದ ವರ್ಡ್ ನೌ. ಹಿ ರಿಡೀಮ್ಡ್ ಮೀ ಇನ್ ಆರ್ಡರ್ ದಟ್ ದ ಬ್ಲೆಸ್ಸಿಂಗ್ ಗಿವನ್ ಟು ಅಬ್ರಹಾಮ್ ಮೈಟ್ ಕಮ್ ಟು ದ ಜೆಂಟೈಲ್ಸ್ ಥ್ರೂ ಕ್ರೈಸ್ಟ್ ಜೀಸಸ್, ಸೊ ದಟ್ by faith I might receive the promise of the spirit. Let's confess it once again. He redeemed me in order that the blessing given to Abraham might come to the Gentiles through Christ Jesus, so that by faith I might receive the promise of the spirit. Amen. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:14. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ನಾವೆಲ್ಲರೂ ಅರಿಕೆ ಮಾಡಿಕೊಳ್ಳೋಣ. ಕ್ರಿಸ್ತನು ನನ್ನ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ನಾವು ಇನ್ನೊಂದು ಸಾರಿ ಅರಿಕೆ ಮಾಡಿಕೊಳ್ಳೋಣ. ಕ್ರಿಸ್ತನು ನನ್ನ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ನಾವು ಈ ತಿಂಗಳ ಒಂದು ವಾಕ್ಯದ ಭಾಗ ಈ ರೀತಿಯಾಗಿ ನೋಡ್ತಾ ಇದ್ದೇವೆ ಅಂದ್ರೆ ಫ್ಲರಿಶಿಂಗ್ ಅಂಡ್ ಗ್ರೋಯಿಂಗ್, ವೃದ್ಧಿ ಆಗುವುದು ಮತ್ತು ಬೆಳೆಯುವುದು. ಈ ತಿಂಗಳಿನ ಒಂದು ಇದು ಟೈಟಲ್ ಆಗಿರುವಂತದ್ದಾಗಿದೆ. ಈ ಮೂರು ವಾರಗಳು ನಾವು ಇದ್ರ ಮೇಲೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಫ್ಲರಿಶಿಂಗ್ ಅಂಡ್ ಗ್ರೋಯಿಂಗ್, ವೃದ್ಧಿ ಆಗುವುದು ಮತ್ತು ಬೆಳೆಯುವುದು. ನೋಡೋಣ, ಕೀರ್ತನೆಗಳು 92:12-14. ಸತ್ಯವೇದ ತಂದಿರುವವರು ನಿಮ್ಮ ಸತ್ಯವೇದವನ್ನು ತೆಗೀರಿ, ಸತ್ಯವೇದ ತರಲ್ದೇ ಇರುವವರು ನೀವು ಅಲ್ಲಿ ಸ್ಕ್ರೀನ್ ಕಡೆ ನೋಡ್ಬೋದು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯಹೋವನ ಆಲಯದಲ್ಲಿ ಸಸಿಗಳಂತೆ ನೆಡವಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಆಮೆನ್. ಹಲ್ಲೆಲೂಯಾ. ಸೊ ನೋಡ್ರಿ, ದೇವರ ಚಿತ್ತ ಇದೆ ನಾವೆಲ್ಲರೂ ಬೆಳಿಬೇಕೆಂಬುದಾಗಿ, ದೇವರ ಆಸೆ ಇದೆ ನಾವೆಲ್ಲರೂ ವೃದ್ಧಿ ಆಗ್ಬೇಕೆಂಬುದಾಗಿ. ಅದೇ ದೇವರ ಚಿತ್ತವಾಗಿದೆ. ಆದ್ರೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ಸೋಲುಗಳನ್ನು ಅಥವಾ ಬೆಳೆದೇ ಇರುವಕ್ಕೆ ಕಾರಣ ಅದು ನಮ್ಮದೇ ಆಗಿರುವಂತದ್ದಾಗಿದೆ.
ಆದರೆ ದೇವರ ವಿಲ್ ಅದು ಚಿತ್ತ ಎಂದಿಗೂ ಅದು ಬದಲಾವಣೆ ಆಗುವುದಿಲ್ಲ. ಆತನ ಚಿತ್ತ ಇದೆ ನಮ್ಮೆಲ್ಲರನ್ನು ಆತನು ಬೆಳೆಸಬೇಕೆಂಬುದಾಗಿ, ಬೆಳಿಬೇಕೆಂಬುದಾಗಿ, ವೃದ್ಧಿ ಆಗಬೇಕೆಂಬುದಾಗಿಯೇ ಆತನ ಚಿತ್ತ ಇರುವಂಥದ್ದಾಗಿದೆ. ಅದಕ್ಕಾಗಿಯೇ ಇಲ್ಲಿ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಸೊ ನಾವು ಇಲ್ಲಿ ಮರದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಸೊ ನಾವೆಲ್ಲರೂ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ನಾವೆಲ್ಲ ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ನೋಡ್ರಿ, ಮನುಷ್ಯರ ನೀತಿವಂತಿಕೆ ಅದು ಆತನು ಮಾಡುವ ಕಾರ್ಯಗಳ ಮೇಲೆ ಆತುಕೊಂಡಿರ್ತದೆ. ಮನುಷ್ಯನು ಮಾಡುವ ನೀತಿವಂತಿಕೆ ಅವನು ಮಾಡುವ ಎಲ್ಲ ದಾನ ಧರ್ಮಗಳ ಮೇಲೆ ಅದು ಆಧಾರಗೊಂಡಿರ್ತದೆ. ಆದರೆ ಸತ್ಯವೇದದಲ್ಲಿ ಹೇಳ್ತದೆ, ಮನುಷ್ಯನ ನೀತಿವಂತಿಕೆ ಅದು ದೇವರ ಎದುರುಗಡೆ ಒಂದು ಹೊಲಸು ಬಟ್ಟೆಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಾವೆಷ್ಟೇ ನಾವು ಏನಂದ್ರೆ ಪರಿಶುದ್ಧನ ಅದು ತಪ್ಪು ಮಾಡಿಲ್ಲ ಇದು ತಪ್ಪು ಮಾಡಿಲ್ಲ ಅಂದ್ರೆ ದೇವರ ಎದುರುಗಡೆ ನಾವು ಬಂದಾಗ ಅದು ಹೊಲಸು ಬಟ್ಟೆಯಾಗಿದೆ ಎಂಬುದಾಗಿ ಹೇಳ್ತದೆ. ನೋಡ್ರಿ, ದೇವರನ್ನು ಪೌಲನ್ ಹೇಳ್ತಾನೆ ಅಂದ್ರೆ ಐ ನೋ ಹೂಮ್ ಐ ಹ್ಯಾವ್ ಬಿಲೀವ್ಡ್ ನನಗೆ ಗೊತ್ತು ನಾನು ಯಾರನ್ನು ನಂಬಿಕೊಂಡಿದ್ದೇನೆ ಎಂಬುದಾಗಿ. ಅನೇಕರಿಗೆ ಇವತ್ತು ಸಭೆಗೆ ಬರ್ತಾರೆ, ಚರ್ಚಿಗೆ ಬರ್ತಾರೆ, ಆದ್ರೆ ದೇವರು ಯಾರೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಪರ್ಸ್ನಲ್ ಆದಂತ ಒಂದು ರಿಲೇಷನ್ಶಿಪ್ ಇಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ ಐ ನೋ ಹೂಮ್ ಐ ಹ್ಯಾವ್ ಬಿಲೀವ್ಡ್, ನನಗೆ ಗೊತ್ತು ನಾನು ಯಾರನ್ನು ನಂಬಿದ್ದೇನೆ ಎಂಬುದಾಗಿ. ನಿಮಗೆ ಗೊತ್ತಿದೆಯಾ ನೀವು ಯಾರನ್ನು ನಂಬಿದ್ದೀರಿ ಎಂಬುದಾಗಿ? ಹಲ್ಲೆಲೂಯಾ. ಸೊ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾವು ಹೇಳಕ್ಕೆ ಹೇಗೆ ಸಾಧ್ಯ ಅಂದ್ರೆ, ಪೌಲನಿಗೆ ಗೊತ್ತು ದೇವರ ನೇಚರ್ ಏನೆಂಬುದಾಗಿ, ಪೌಲನಿಗೆ ಗೊತ್ತು ದೇವರ ಕ್ಯಾರೆಕ್ಟರ್ ಏನೆಂಬುದಾಗಿ. ಅದಕ್ಕಾಗಿ ನೋಡ್ರಿ, ನಾವು ಯಾರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾವು ಯಾರನ್ನು ತಿಳಿದುಕೊಳ್ಳುವುದಿಲ್ಲ, ಅವರ ಮೇಲೆ ನಂಬಿಕೆ ಇಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರನ್ನು ತಿಳಿದುಕೊಳ್ಳುತ್ತೇವೆ, ಯಾರನ್ನು ಜಾಸ್ತಿ ಹೊತ್ತು ಅವರ ಬಗ್ಗೆ ಗೊತ್ತಿರ್ತದೆ, ಅವರ ಬಗ್ಗೆ ನಮಗೆ 100% ನಂಬಿಕೆ ಇರ್ತದೆ, ಇದು ಈತನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಅದಕ್ಕೆ ಅನೇಕರು ನಮ್ಮ ಒಂದು ವಿಶ್ವಾಸದಲ್ಲಿ ದೇವರ ನಂಬಿಕೆಯಲ್ಲಿ ಬೆಳಿಲಿಕ್ಕೆ ಕಾರಣ ಇಲ್ಲದೆ ಇರೋದೇನು ಅಂತಂದ್ರೆ, ಅವರು ದೇವರು ಯಾರೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲದೆ ಕಾರಣ. ದೇವರು ಯಾರು ಎಂಬುದಾಗಿ ನಮಗೆ ಗೊತ್ತಾಗಬೇಕು ಅಂತಂದ್ರೆ, ನಾವು ಸತ್ಯವೇದವನ್ನು ಓದಬೇಕಾಗಿದೆ. ಹಲ್ಲೆಲೂಯಾ. ದೇವರು ಎಲ್ಲಿ ನಮಗೆ ಗೊತ್ತಾಗ್ತಾರೆ? ಸತ್ಯವೇದದಲ್ಲೇ ಗೊತ್ತಾಗ್ತಾರೆ. ಯೂಟ್ಯೂಬ್ನಲ್ಲಿ ಮೆಸೇಜ್ ಕೇಳೋರ್ಲಿಂದ ಗೊತ್ತಾಗುವುದಿಲ್ಲ, ಅವರಿವರು ಸಂದೇಶ ಕೇಳೋರ್ಲಿಂದ ಗೊತ್ತಾಗುವುದಿಲ್ಲ. ಅದು ಇನ್ಫಾರ್ಮೇಶನ್ ಬರ್ತದೆ, ಅದನ್ನು ನೀವು ತೆಗೆದುಕೊಂಡು ದೇವರ ಎದುರುಗಡೆ ಹೋಗಿ ಅದು ನನಗೆ ರೆವಲೇಷನ್ ಆಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅದು ನನಗೆ ಪ್ರಕಟಣೆಯನ್ನಾಗಿ ಮಾಡು ಅಂತ ಹೇಳಿ. ಅದಕ್ಕಾಗಿ ಅನೇಕರು ಒಂದು ಸಮಸ್ಯೆಯಲ್ಲಿ ಬಿದ್ದಾಗ ಅಥವಾ ಕಷ್ಟದಲ್ಲಿ ಬಿದ್ದಾಗ ಅವರು ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟೊಂದು ಕೊಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇಲ್ಲ ಎಂಬುದಾಗಿ. ಯಾಕೆಂದ್ರೆ ವಿ ಡೋಂಟ್ ನೋ ಗಾಡ್. ನಾವು ದೇವರನ್ನು ಹೇಗೆ ತಿಳಿದುಕೊಳ್ಳಬೇಕು ಹಾಗೆ ನಾವು ತಿಳಿದುಕೊಳ್ಳುತ್ತಾ ಇಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ ಅಂದ್ರೆ ಐ ನೋ ಹೂಮ್ ಐ ಹ್ಯಾವ್ ಬಿಲೀವ್ಡ್, ನನಗೆ ಗೊತ್ತು ನಾನು ಯಾರನ್ನು ನಂಬಿಕೊಂಡಿದ್ದೇನೆ ಎಂಬುದಾಗಿ. ಒಂದ್ ವೇಳೆ ನಾನು ನೀನು ಯಾರನ್ನು ನಂಬಿಕೊಂಡಿದ್ದೇವೆ ಅಂತ ಆ ಒಂದು ಸಂದೇಶ ಗೊತ್ತಾದ್ರೆ ನಮ್ಮ ಜೀವಿತನೇ ಅದು ಬೇರೆ ಆಗಿರ್ತದೆ, ನಾವು ಮಾತನಾಡುವ ರೀತಿ ಬೇರೆ ಆಗಿರ್ತದೆ, ನಾವು ಯೋಚನೆ ಮಾಡುವಂತ ರೀತಿ ಅದು ಬೇರೆ ಆಗಿರ್ತದೆ. ಅದಕ್ಕೆ ದಾನಿಯೇಲನ ಪುಸ್ತಕದಲ್ಲಿ ಅಲ್ಲಿ ಬರೆಯಲ್ಪಡ್ತದೆ ಏನಂದ್ರೆ, ದೋಸ್ ಹೂ ನೋ ದೇರ್ ಗಾಡ್ ದೇ ವಿಲ್ ಡೂ ಮೈಟಿ ಥಿಂಗ್ಸ್. ಯಾರು ತನ್ನ ದೇವರನ್ನು ಆತನಿಗೆ ಪರಿಚಯ ಇದೆ ಅವನು ದೊಡ್ಡ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ದೇವರ ಪರಿಚಯ ಇಲ್ಲ, ದೇವರ ನೇಚರ್ ಆತನೇ ಗೊತ್ತಿಲ್ಲ ಅಂತಂದ್ರೆ ಅವನು ಯಾವಾಗಲೂ ಕಂಪ್ಲೇಂಟ್ ಮಾಡ್ಕೊತ ಇರ್ತಾನೆ, ಅಯ್ಯೋ ನಂಗೆ ಚಾನ್ಸ್ ಕೊಡ್ತಾ ಇಲ್ಲ, ನಾನು ಬೆಳಿಬೇಕಂತ ಆಸೆ ಇದೆ, ನನಗೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನನ್ನ ಫ್ಯಾಮಿಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಇದು ಚೆನ್ನಾಗಿದ್ದಿದ್ರೆ ನಾ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ. ನಾವು ದೇವರ ಎದುರುಗಡೆ ಯಾರು ರೀಸನ್ ಹೇಳಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾನು ನೀನು ಒಂದು ರೀಸನ್ ಕೂಡ ಹೇಳೋಕ್ಕಾಗಂಗಿಲ್ಲ, ನಮ್ಮ ತಂದೆ ತಾಯಿ ಆ ರೀತಿ ಮಾಡಿಸ್ಲಿಲ್ಲ, ನಾನು ಹಂಗಿದ್ದಿದ್ರೆ ಹಿಂಗಿದೆ, ಎಲ್ಲ ನಮಗೇನೆಲ್ಲ ಬೇಕು ದೇವರು ಎಲ್ಲ ರೀತಿಯಾದಂಥ ಏನಂದರೆ ಅವಕಾಶಗಳನ್ನು ಆತನು ಕೊಡಲ್ಪಟ್ಟಿದ್ದಾನೆ. ಅದಕ್ಕಾಗಿ ಇಲ್ಲಿ ದೇವರು ಪ್ರವಾದನೆ ರೂಪವಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಏನಂದರೆ, ನೀತಿವಂತನು ಖರ್ಜೂರದ ಮರದಂತೆ ಆತನು ಬೆಳೆಯುತ್ತಾನೆ. ಹಲ್ಲೆಲೂಯಾ. ಸೊ ನಾವು ಲಾಸ್ಟ್ ಸಂಡೇ 4 ಅಂಶಗಳನ್ನು ಅದರ ನೋಡ್ಕೊಂಡಿದ್ದೇವೆ, ಇವತ್ತು ಅದರ ಮುಂದುವರೆದ ಭಾಗ 3 ಅಂಶಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ನೀತಿವಂತಿಕೆ ಅದು ಏನಂದ್ರೆ ದೇವರ ವರವಾಗಿದೆ. ನಾವು ದೇವರ ಒಟ್ಟಿಗೆ ನಿಲ್ಲಬೇಕು ಅಂತಂದ್ರೆ ಆ ನೀತಿವಂತಿಕೆಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಆ ನೀತಿವಂತಿಕೆಯನ್ನು ನಾನು ಸ್ವೀಕಾರ ಮಾಡಿಕೊಳ್ಳಬೇಕು ಹೊರತಾಗಿ ನಾನು ಅದಕ್ಕೆ ಅರ್ನ್ ಮಾಡುವುದಲ್ಲ.
ಅನೇಕರು ದೇವರ ಎದುರುಗಡೆ ಹೇಗೆ ಬರ್ತಾರೆ ಅಂದರೆ, ನಾನು ದಶಮ ಭಾಗ ಆಗ್ತಾ ಇದ್ದೀನಿ, ನಾನು ಯಾವುದೇ ಪಾಪ ಮಾಡ್ತಾ ಇಲ್ಲ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವು ಎಲ್ಲವೂ ನಾವು ದೇವರು ಕೊಟ್ಟಿರುವ ಕೃಪೆಗೆ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೇವೆ. ಈ ದೇವರ ನಮ್ಮನ್ನು ಕೊಟ್ಟಿರುವ ಕೃಪೆಗೆ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದೀವಿ ಹೊರತಾಗಿ ಇದರಿಂದ ನಾವು ನೀತಿವಂತರಾಗುವುದಿಲ್ಲ. ಹಲ್ಲೆಲೂಯ. ಯಾಕೆ ಕ್ರೈಸ್ತವ ಜೀವಿತ ಒಂದು ಕಷ್ಟಕರ ಆಗ್ತದೆ ಅಂದರೆ, ನಾನು ಕ್ರಿಸ್ತನಲ್ಲಿ ಯಾರಿದ್ದೇನೆಂಬುದಾಗಿ ನಾನು ತಿಳಿದುಕೊಳ್ಳದೇ ಇರುವುದರಿಂದ, ಕ್ರಿಸ್ತನಲ್ಲಿ ನಾನು ಯಾರಿದ್ದೇನೆಂಬುದಾಗಿ ನನಗೆ ಗೊತ್ತಿಲ್ಲ ಅಂತಂದರೆ ಕ್ರೈಸ್ತ ಜೀವಿತ ಅದು ಕಠಿಣ ಅಲ್ಲ, ಅದು ಇಂಪಾಸಿಬಲ್ ಇದೆ. ಹಲ್ಲೆಲೂಯ. ಡಿಫಿಕಲ್ಟ್ ಅಲ್ಲ, ಇಂಪಾಸಿಬಲ್ ಇದೆ. ಈ ಒಂದು ಕ್ರಿಶ್ಚಿಯನ್ ಲೈಫು ಅದು ಹೋಲಿ ಸ್ಪಿರಿಟ್ ಮೇಲೆ ಡಿಪೆಂಡ್ ಆಗಿದೆ, ಪರಿಶುದ್ಧಾತ್ಮನೇ ಡಿಪೆಂಡ್ ಆಗಿದೆ, ಮತ್ತು ಅದು ದೇವರಲ್ಲಿ ನಾನು ಯಾರಾಗಿದ್ದೇನೆ, ದೇವರು ನನಗಾಗಿ ಏನು ಮಾಡಿದ್ದಾರೆ ಎಂಬುದಾಗಿ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನನ್ನ ಜೀವಿತದಲ್ಲಿ ಬೆಳವಣಿಗೆಗೆ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಾಲ್ಕು ಅಂಶಗಳನ್ನು ನಾವು ನೋಡಿದ್ದೇವೆ. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಅದರ ಒಂದು ಸಂದೇಶವನ್ನು ಕೇಳ್ಬೋದು ಯೂಟ್ಯೂಬ್ನಲ್ಲಿ. ಇವತ್ತಿನ ದಿವಸದಲ್ಲಿ ನಾವು ಮೂರು ಅಂಶಗಳನ್ನು ನೋಡ್ತೇವೆ. ಅದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 1:3 ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. Yeremiah 17:8 ನೀರಾವರಿಯಲ್ಲಿ ನೆಡವಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಆಮೆನ್, ಹಲ್ಲೆಲೂಯ. ಸೊ ಮೂರು ವಾಕ್ಯಗಳು ಅದು ದೇವರಲ್ಲಿ ನಾವು ಹೇಗೆ ಬೆಳಿತೇವೆಂಬುದಾಗಿ ಅದು ವರ್ಣಿಸಲ್ಪಟ್ಟಿದೆ. ಸೊ ನಾವು ಇವತ್ತು 5ನೇ ಅಂಶವನ್ನು ನಾವು ನೋಡ್ತೇವೆ ಅಂದರೆ, ಎ ಪಾಮ್ ಟ್ರೀ ವಿಲ್ ನಾಟ್ ಬರ್ನ್, ಇಟ್ ಸ್ಪೀಕ್ಸ್ ಆಫ್ ಎಟರ್ನಿಟಿ. ಈ ಖರ್ಜೂರದ ಮರ ಅದರ ವಿಶೇಷತೆ ಏನು ಅಂದರೆ ಅದು ಸುಟ್ಟು ಹೋಗುವುದಿಲ್ಲ. ನಾನು ಹೇಳಿದೆ ಈ ನೀತಿ, ಈ ಖರ್ಜೂರದ ಮರ ಬೆಳೆಯುವ ವಾತಾವರಣ ಬೇರೆ ಆಗಿದೆ, ಅದರ ಒಂದು ವಿಶೇಷ ಗುಣಲಕ್ಷಣಗಳು ಬೇರೆ ಆಗಿದೆ. ಅದಕ್ಕಾಗಿಯೇ ದೇವರು ನನ್ನನ್ನು ನಿನ್ನನ್ನು ಆ ಖರ್ಜೂರದ ಮರಕ್ಕೆ ಆತನು ಹೋಲಿಸ್ತಾ ಇದ್ದಾನೆ. ಸೊ ಎ ಪಾಮ್ ಟ್ರೀ ವಿಲ್ ನಾಟ್ ಬರ್ನ್. ನೀವು ನೋಡ್ರಿ, ಎಲ್ಲ ಗಿಡಗಳಿಗೆ ನೀವು ಬೆಂಕಿ ಹಚ್ಬೋದು, ಬಟ್ ಈ ಗಿಡಕ್ಕೆ ಬೆಂಕಿ ಹಚ್ಚಕ್ಕಾಗಲ್ಲ. ಹಲ್ಲೆಲೂಯ. ಎಲ್ಲ ಗಿಡಗಳಿಗೆ ಬೆಂಕಿ ಹಚ್ಬೋದು, ಬಟ್ ಈ ಗಿಡಕ್ಕೆ ಬೆಂಕಿ ಹಚ್ಚಕ್ಕಾಗಂಗಿಲ್ಲ. ಅದು ಯಾಕೆ? ಅದು ಆಳವಾಗಿ ಅದರ ಬೇರು ಅದು ಏನಂತಂದ್ರೆ ವರತೆಗಳಿಗೆ ಅದು ಕನೆಕ್ಟ್ ಆಗಿರುವಂಥದ್ದು. ಅದಕ್ಕಾಗಿ ಅದಕ್ಕೆ ಎಷ್ಟೇ ಬೆಂಕಿ ಹಚ್ಚಿದ್ರು ಕೂಡ ಅದು ಬೆಂಕಿ ಹತ್ತುವುದಿಲ್ಲ. ಅದರ ಅರ್ಥ ಏನಂದ್ರೆ, ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದು ನರಕಕ್ಕೆ ಹೋಗ್ಬೇಕೆಂಬುದಾಗಿ ಅಲ್ಲ. ಹಲ್ಲೆಲೂಯ. ದೇವರು ನನ್ನ ನಿನ್ನನ್ನು ಆರಿಸಿಕೊಂಡಿದ್ದು ನರಕಕ್ಕೆ ಹೋಗ್ಬೇಕೆಂಬುದಾಗಿ ಅಲ್ಲ. ನಾನು ನೀನು ಕ್ರಿಸ್ತನಲ್ಲಿ ಯಾವಾಗ ನಂಬಿಕೊಂಡು ಬಂದಿದ್ದೇವೆ, ನಮಗೆ ಸೀಲ್ ಆಗ್ಬಿಟ್ಟಿದೆ ಪರಲೋಕ. ಹಲ್ಲೆಲೂಯ. ಬ್ರದರ್ನ ಇನ್ನ ತಪ್ಪು ಮಾಡ್ತಾ ಇದ್ದೀನಲ್ಲ, ಬ್ರದರ್ ಇನ್ನ ಪಾಪ ಮಾಡ್ತಾ ಇದ್ದೀನಲ್ಲ, ಅದಕ್ಕಾಗಿಯೇ ನೀನು ದೇವರು ಮಾಡಿರುವ ಆ ಆಶೀರ್ವಾದಗಳನ್ನು ನೀನು ಹೊಂದಿಕೊಳ್ತಾ ಇಲ್ಲ. ನೀನು ಶರೀರದ ಭಾವದ ಅನುಸಾರವಾಗಿ ಜೀವಿಸ್ತಾ ಇದೀಯ. ಶರೀರ ಭಾವದ ಅನುಸಾರವಾಗಿ ಜೀವಿಸುವವನು ಅವನು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಆತ್ಮನ ಪ್ರೇರೇಪಣೆಯಿಂದ ನಡೆಸಲ್ಪಟ್ಟವನು ಅವನು ದೇವರಿಗೆ ಮೆಚ್ಚುಗೆ ಆಗುತ್ತಾನೆ. ಅದರ ಅರ್ಥ ಏನಂದ್ರೆ, ಶರೀರ ಭಾವದ ಅನುಸಾರವಾಗಿ ನಡೆಯುವುದಂದ್ರೆ ನಾವು ಏನೆಲ್ಲ ಕೇಳ್ತೇವೆ, ಏನೆಲ್ಲ ನೋಡ್ತೇವೆ, ನಮ್ಮ ಹಳೆಯ ಸ್ವಭಾವದಲ್ಲೇ ನಾವು ಜೀವಿಸ್ತಾ ಇರ್ತೇವೆ. ಆದರೆ ನಮ್ಮ ಸ್ಪಿರಿಟು ಅದು ಪರಿಶುದ್ಧವಾಗಿದೆ. ನೀವು ಯಾರೆಲ್ಲ ಯೇಸುವ ನಂಬಿಕೊಂಡಿದ್ದೀರಿ, ಯಾರೆಲ್ಲ ತಿರುಗಿ ಹುಟ್ಟಿದ್ದೀರಿ, ನಿಮ್ಮ ಆತ್ಮ ಅದು ಪರ್ಫೆಕ್ಟ್ ಆಗಿದೆ, ಅದು ಪರಿಶುದ್ಧವಾಗಿದೆ, ಅದಕ್ಕೆ ಯಾವುದೇ ರೋಗ ಇಲ್ಲ. ನಾನು ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇರ್ಬೋದು ಇವತ್ತು, ಬಟ್ ಒಳಗಡೆ ಬಹಳ ಸ್ಟ್ರಾಂಗ್ ಆಗಿದ್ದೀನಿ. ಹಲ್ಲೆಲೂಯ.
ಹಾಲೆಲೂಯಾ. ಯಾಕೆ? ನನ್ನ ಒಳಗಡೆ ಇರುವವನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನಾಗಿದ್ದಾನೆ. ನನ್ನ ಶರೀರಕ್ಕೆ ಒಂದು ಸಿಕ್ನೆಸ್ ಬರ್ಬೋದು, ನನ್ನ ಶರೀರಕ್ಕೆ ವೀಕ್ ಆಗ್ಬೋದು, ಬಟ್ ನನ್ನ ಒಳಗಡೆ ಇರುವವನು ಆತನು ಬಲಶಾಲಿಯಾಗಿದ್ದಾನೆ. ಹಾಲೆಲೂಯಾ. ಕ್ರಿಸ್ತನನ್ನು ಎಬ್ಬಿಸಲ್ಪಟ್ಟಂತ ಅದೇ ಆತ್ಮನು ನನ್ನಲ್ಲಿ ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಆ ಆತ್ಮನು ನನ್ನಲ್ಲಿ ವಾಸ ಮಾಡುವಾಗ ನಾನು ಸತ್ಯವೇದದಲ್ಲಿ ನಾನು ಏನಾಗಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಾಗಲೇ ನನಗೆ ಗೊತ್ತಾಗ್ತದೆ ನಾನು ಯಾರಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಸ್ಮಿತ್ ವಿಗ್ಲೆಸ್ವರ್ತ್ ಎಂಬುದಾಗಿ ಒಬ್ಬ ಸೇವಕರಿದ್ದಾರೆ, ಅವ್ರು ಹೇಳ್ತಾರೆ ಏನಂದ್ರೆ, ಐ ಮೇ ಲುಕ್ ವೆರಿ ವೀಕ್ ಔಟ್ಸೈಡ್ ಬಟ್ ಇನ್ಸೈಡ್ ಐ ಆಮ್ 1000 times ಪವರ್ಫುಲ್ ಎಂಬುದಾಗಿ. ನಾನು ಹೊರಗಡೆ ವೀಕ್ ಆಗಿ ನಾನು ಕಾಣಿಸ್ತಾ ಇರ್ಬೋದು, ಬಲಹೀನವಾಗಿ ಕಾಣಿಸ್ತಾ ಇರ್ಬೋದು, ಆದರೆ 1000 times ನಾನು ಒಳಗಡೆ ಬಲಶಾಲಿಯಾಗಿದ್ದೇನೆ. ನಾನು ನೀನು ಹೊರಗಡೆ ಬಲಶಾಲಿಯಾಗುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನಮ್ಮ ಆತ್ಮ ಬಲಶಾಲಿಯಾಗಿದೆ. ಆ ಬಲಶಾಲಿಯಲ್ಲಿ ಇದ್ದುಕೊಂಡು ನಾನು ನೀನು ಜೀವಿಸಬೇಕಾಗಿದೆ. ಹಾಲೆಲೂಯಾ. ಹೇಳ್ರಿ, ಐ ವಿಲ್ ಫ್ಲರಿಷ್, ನಾನು ವೃದ್ಧಿಯಾಗುತ್ತೇನೆ, ನಾನು ಬೆಳೆಯುತ್ತೇನೆ. ಸೊ ಒಂದು ವಾಕ್ಯ ಓದೋಣ, ಯೋಹಾನ ಬರೆದ ಸುವಾರ್ತೆ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯಾರಿಗಾಗಿ ಕೊಡಲ್ಪಟ್ಟಿದ್ದಾನೆ? ನನಗಾಗಿ ನಿನಗಾಗಿ ಕೊಡಲ್ಪಟ್ಟಿದ್ದಾನೆ. ಗಾಡ್ ಲವ್ಸ್ ಯು. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಅಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನು ನೋಡಿ ಅಲ್ಲ, ನೀವು ಯಾವ ಕಮ್ಯುನಿಟಿಯಿಂದ ಬಂದಿದ್ದೀರಿ ಎಂಬುದಾಗಿ ಅಲ್ಲ, ಆತನಿಗೆ ಯಾವುದು ಕೂಡ ಸಂಬಂಧ ಇಲ್ಲ. ಯಾಕೆ? ನಾನು ನೀನು ಆತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವೆಲ್ಲರೂ ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಾಗ ಆತನು ನಮಗೆ ಪ್ರೀತಿಸುವ ದೇವರಾಗಿದ್ದಾನೆ. ಅದಕ್ಕಾಗಿಯೇ ಬೈಬಲಲ್ಲ ನೋಡ್ತೇವೆ ಈ ವಾಕ್ಯ, ಇದಕ್ಕೆ ಮಿನಿ ಬೈಬಲ್ ಎಂಬುದಾಗಿ ಹೇಳ್ತಾರೆ. John 3:16 ಇದು ಮಿನಿ ಬೈಬಲ್ ಆಗಿರುವಂಥದ್ದಾಗಿದೆ. ಯಾಕಂದರೆ ಇದರಲ್ಲಿ ಅಷ್ಟೊಂದು ಆಳವಾಗಿ ನಾವು ಮೆಡಿಟೇಟ್ ಮಾಡ್ಬೋದು. ದೇವರು ಲೋಕದ ಮೇಲೆ, ಆ ಲೋಕ ಯಾರಾಗಿದ್ದಾರೆ? ನಾನು ನೀನು ಆಗಿದ್ದೇವೆ. ಲೋಕ ಈ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲ ದೇವರಿಗೆ ಲೋಕ. ದೇವರಿಗೆ ಲೋಕ ನಾನು ನೀನು ಆಗಿದ್ದೇವೆ. ಅದಕ್ಕಾಗಿಯೇ ನಮ್ಮ ಮೇಲೆ ಆತನು ಇಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವವರಿಗೆ ಅವರು ಎಂದಿಗೂ ನಾಶವಾಗುವುದಿಲ್ಲ, ಅವರಿಗೆ ನಿತ್ಯ ಜೀವ ಇದೆ ಎಂಬುದಾಗಿ. ಹಾಲೆಲೂಯಾ. ಸೊ ಯಾವ ರೀತಿ ಆ ಪಾಮ್ ಟ್ರೀ ಅದು ಸುಡಲ್ಪಡುವುದಿಲ್ಲ, ನಾನು ನೀನು ನರಕಕ್ಕೆ ನಾವು ಆರಿಸಿಕೊಳ್ಳಲ್ಪಟ್ಟಿಲ್ಲ. ನಾವು ನರಕದ ಹಾದಿಯಲ್ಲಿ ನಾವು ಇರಬಹುದು, ಆದರೆ ನರಕಕ್ಕೆ ಹೋಗುವುದಕ್ಕಾಗಿ ದೇವರ ಚಿತ್ತ ಇಲ್ಲ. ದೇವರ ಚಿತ್ತ ಇದೆ ಒಬ್ಬರಾದರೂ ನಾಶವಾಗಬಾರದೆಂಬುದಾಗಿ. ಗಾಡ್ಸ್ ವಿಲ್ ಇದೆ ಅದು ಒಬ್ಬರಾದರೂ ನಾಶವಾಗಬಾರದೆಂಬುದಾಗಿ. ಮತ್ತು ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದುಷ್ಟರ ಮರಣದಲ್ಲಿ ನನಗೆ ಸಂತೋಷ ಉಂಟಾ ಎಂಬುದಾಗಿ ದೇವರು ಕೇಳ್ತಾರೆ. ದುಷ್ಟರ ಮರಣದಲ್ಲಿ ದೇವರಿಗೆ ಯಾವುದೇ ಸಂತೋಷ ಇಲ್ಲ. ಆದರೆ ದೇವರು ನಮಗೆ ಆ ಒಂದು ಆಯ್ಕೆಯನ್ನು ಕೊಟ್ಟಿರುವುದರಿಂದ ನಾವು ತಪ್ಪಾಗಿ ಆತನ ವಿರೋಧವಾದಂಥ ಆಯ್ಕೆಗಳನ್ನು ನಾವು ಮಾಡಿಕೊಳ್ತೇವೆ. ನಮಗೆ ಮನಸ್ಸಿಗೆ ಬಂದಂಥ ಚಾಯ್ಸ್ಗಳನ್ನು ನಾವು ಮಾಡಿಕೊಳ್ಳುತ್ತೇವೆ. ನನ್ನ ಮನಸ್ಸು ಏನು ಹೇಳ್ತದೆ ಅದರ ಪ್ರಕಾರ ನಡೆಯುವುದರಿಂದ ನಾನು ದೇವರು ಮಾಡಿರುವ ಆ ಒಂದು ಶಿಲುಬೆ ಮೇಲೆ ಮಾಡಿರುವ ಮರಣದ ಆಶೀರ್ವಾದವನ್ನು ನಾನು ನೀನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಆದರೆ ದೇವರ ಚಿತ್ತ ಇದೆ ಏನಂತಂದರೆ ನಾವು ನಿತ್ಯತ್ವಕ್ಕೂ ಆತನ ಸಂಗಡ ಇರಬೇಕೆಂಬುದಾಗಿ. ಹಾಲೆಲೂಯಾ. ನಾವು ನೀತಿವಂತರಾಗಿದ್ದೇವೆ, ಹಾಗಾಗಿ ನಾವು ಆತನ ಜೊತೆ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಆತನ ಹೃದಯ ನಮ್ಮ ಸಂಗಡ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಅದಕ್ಕಾಗಿ ಆ ಒಂದು ಪಾಮ್ ಟ್ರೀ, ಖರ್ಜೂರದ ಮರ, ಅದು ಎಂದಿಗೂ ಅದು ಬರ್ನ್ ಆಗುವುದಿಲ್ಲ ಎಂಬುದಾಗಿ, ಅದು ಎಂದಿಗೂ ಸುಟ್ಟು ಹೋಗುವುದಿಲ್ಲ. ಇಟ್ ಸ್ಪೀಕ್ಸ್ ಆಫ್ ಎಟರ್ನಿಟಿ. ಮತ್ತು 2 ಓದಿಕೊಳ್ಳೋಣ, ಇಬ್ರಿಯರ ಬರೆದ ಪತ್ರಿಕೆ 9:11-12. ಇಬ್ರಿಯರ ಬರೆದ ಪತ್ರಿಕೆ 9:11-12. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂಥ, ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ನೋಡ್ರಿ, ಗಮನ ಕೊಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಏನಂದ್ರೆ, ಆತನು ಮನುಷ್ಯರಿಂದ ಕಟ್ಟಲ್ಪಟ್ಟಂತ ಗುಡಾರದಲ್ಲಿ ಆತನು ಪ್ರವೇಶ ಮಾಡಲಿಲ್ಲ.
ಮನುಷ್ಯರಿಂದ ಮಾಡಲ್ಪಟ್ಟ ಒಂದು ಕೈಗಳಿಂದ ಕಟ್ಟಲ್ಪಟ್ಟಂತ ಗುಡಾರಕ್ಕೆ ಆತನು ಪ್ರವೇಶ ಮಾಡಲಿಲ್ಲ, ಆತನು ಆತ್ಮದಲ್ಲಿ ಕಟ್ಟಲ್ಪಟ್ಟಿರುವ ಗುಡಾರದಲ್ಲಿ ಆತನು ಪ್ರವೇಶ ಮಾಡಿದನು. ಹೇಗೆ ಪ್ರವೇಶ ಮಾಡಿದನು ದೇವರ ಸನ್ನಿಧಾನಕ್ಕೆ ಅಂದ್ರೆ, ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೆ ನಿತ್ಯ ವಿಮೋಚನೆಯನ್ನು ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿತ್ಯ ವಿಮೋಚನೆ, ನಮಗೆ ಎಟರ್ನಲ್ ರಿಡೆಂಪ್ಷನ್ ಅನ್ನು ಕೊಟ್ಟಿದ್ದಾನೆ. ನಿತ್ಯವಾಗಿ ಆತ ನಮ್ಮನ್ನು ಏನ್ ಮಾಡಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಆಲ್ರೆಡಿ ನಾವು ಬಿಡುಗಡೆ ಹೊಂದಬೇಕಾಗಿಲ್ಲ. ಆಲ್ರೆಡಿ ಆತನು ಒಂದು ಸಲ ಯಜ್ಞವನ್ನು ಅರ್ಪಿಸಿದ್ದಾನೆ, ಅದು ನಿತ್ಯತ್ವಕ್ಕೂ ಅದನ್ನು ಅರ್ಪಿಸಿದ್ದಾನೆ. ಈಗ ನಾವು ಅದನ್ನು ಪ್ರಕಟಣೆ ಹೊಂದಿಕೊಳ್ಬೇಕಾಗಿದೆ, ನಾವು ಅದನ್ನು ಮೆಡಿಟೇಟ್ ಮಾಡಬೇಕಾಗಿದೆ. ನಾನು ಕ್ರಿಸ್ತನಲ್ಲಿ ನನಗೆ ಏನು ದೇವರು ಮಾಡಿದ್ದಾರೆ ಎಂಬುದಾಗಿ ಅದು ಹೇಳ್ತದೆ ನೋಡ್ರಿ ಒಂದು ವರ್ಡ್ ಅಲ್ಲಿ. ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಆ ಮೋಶೆ ಮಾಡಲ್ಪಟ್ಟಿರೋ ಗುಡಾರದಲ್ಲಿ ಯಾಜಕರು ಮಹಾಯಾಜಕರು ಹೋಗ್ಬೇಕು ಅಂತಂದ್ರೆ ವರ್ಷಕ್ಕೆ ಒಂದ್ಸಲ ಮಹಾಯಾಜಕನು ಹೋಗ್ತಾ ಇದ್ದ. ಅವನು ಟೊಂಕಕ್ಕೆ ಹಗ್ಗವನ್ನು ಕಟ್ಟಲ್ಪಡ್ತಾ ಇದ್ರು. ಯಾಕೆ? ಒಂದ್ ವೇಳೆ ಇವನು ಅಲ್ಲಿ ಸತ್ರೆ ಇವನಿಗೆ ಎಳಿಲಕ್ಕೆ. ಯಾಕೆಂದ್ರೆ ದೇವರು ವಾಸ ಮಾಡುವ ಸ್ಥಳ ಅದು ಬಹಳ ಬಹಳ ಪರಿಶುದ್ಧವಾಗಿತ್ತದು. ಯಾರು ಕೂಡ ಸುಮ್ಮನೆ ಇಗ್ನೋರೆಂಟ್ ಆಗಿ ಹೋಗ್ಲಕ್ಕೆ ಸಾಧ್ಯ ಇರಲಿಲ್ಲ. ಯಾರು ಸುಮ್ಮನೆ ಏನೋ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಅನ್ನೋ ಕೂಡ ಚಾನ್ಸ್ ಇಲ್ಲ ಅಲ್ಲಿ. ಅವರಿಗೆ ಸ್ಟ್ರಿಕ್ಟ್ ಆಗಿ ದೇವರು ಹೇಳಿದ್ರು, ನೀವು ನನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ನೀವು ಇದು 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 ಮಾಡ್ಬೇಕೆಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ವರ್ಷಕ್ಕೆ ಒಂದು ಸಲ ಮಹಾಯಾಜಕನು ತನ್ನ ಪಾಪಗಳಿಗಾಗಿಯೂ ಜನರ ಪಾಪಗಳಿಗಾಗಿಯೂ ರಕ್ತವನ್ನು ತೆಗೆದುಕೊಂಡು ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗ್ತಾ ಇದ್ದನು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು, ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಯಾವ ರೀತಿಯ ಮಹಾಯಾಜಕನು ವರ್ಷಕ್ಕೆ ಒಂದ್ಸಲ ತೆಗೆದುಕೊಂಡು ಹೋಗ್ತೀನೋ, ಈಗ ನಮ್ಮನ್ನು ನಿತ್ಯತ್ವಕ್ಕೂ ಆತನು ತೆಗೆದುಕೊಂಡು ಹೋಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ತೆಗೆದುಕೊಂಡು ಆತನು ಸಂಪಾದಿಸಿಕೊಂಡಿದ್ದಾನೆ ನಿತ್ಯ ವಿಮೋಚನೆಯನ್ನು. ಅದಕ್ಕೆ ಯೇಸು ಸ್ವಾಮಿ ಮರಣವನ್ನು ಹೊಂದಿದಾಗ ಆ ಆಲಯ ಒಂದು ಪರದ ಮೇಲಿನಿಂದ ಕೆಳಗೆ ಅದು ಹರಿಯಲ್ಪಟ್ಟಿತು. ಅದು ಯಾವ ಮನುಷ್ಯನಿಗೆ ಹರಿಯಲಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿತ್ತದು. ಆದರೆ ಮರಣ ಹೊಂದಿದಾಗ ಯೇಸು ಸ್ವಾಮಿ ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡುವುದಕ್ಕಾಗಿ ಎಲ್ಲ ಮನುಷ್ಯರಿಗೆ ಯೇಸು ಕ್ರಿಸ್ತನೆಂಬ ಆ ದೇಹದೊಳಗಿಂದ ಹೋಗುವುದಕ್ಕಾಗಿ ಹೊಸ ಮಾರ್ಗವನ್ನು ಆತನು ಸೃಷ್ಟಿ ಮಾಡಿದನು. ಈಗ ನಾನು ನೀನು ದೇವರ ಸನ್ನಿಧಾನದಲ್ಲಿ ಬರುವಾಗ ಧೈರ್ಯವಾಗಿ ಬೋಲ್ಡ್ ಆಗಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಬರುವಾತನಾಗಿದ್ದೇನೆ. ನನ್ನ ಕಾರ್ಯಗಳಿಂದಲ್ಲ, ನನ್ನ ಒಂದು ನೀತಿವಂತಿಕೆಯಿಂದಲ್ಲ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಪಾಪಗಳು ನಾನು ಎಂದಿಗೂ ನೆನಪು ಮಾಡಿಕೊಳ್ಳುವುದಿಲ್ಲ, ನಿಮ್ಮ ಪಾಪಗಳು ನಾನು ಎಂದಿಗೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಯಾಕೆ? ಯೇಸು ಕ್ರಿಸ್ತನು ಒಂದೇ ಸಲ ಪಾಪಕ್ಕೆ ಆತನು ಏನಂತಂದ್ರೆ ಅದನ್ನು ತೀರಿಸಿಬಿಟ್ಟಿದ್ದಾನೆ ಯಜ್ಞವಾಗಿ. ಹಲ್ಲೆಲೂಯಾ. ನಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಆಲ್ರೆಡಿ ಆತನು ಮುಗಿಸಿಬಿಟ್ಟಿದ್ದಾನೆ. ಹಂಗಂತ ಹೇಳಿ ನಾವು ಪಾಪ ಮಾಡಿದ್ರೆ ಕ್ಷಮಿಸ್ತಾರೆ ಎಂಬುದಾಗಿ ಅಲ್ಲ. ದೇವರು ಹೇಳಿದ್ದಾರೆ ಪಾಪ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮಗೆ ನಿತ್ಯ ವಿಮೋಚನೆಯನ್ನು ಆತನು ಸಂಪಾದಿಸಿಕೊಂಡಿದ್ದಾನೆ. ನಾವು ನರಕದ ಹಾದಿಯಲ್ಲಿ ಹೋಗುವವರಲ್ಲ, ನಾವು ನಿತ್ಯತ್ವಕ್ಕೂ ಆತನ ಸಂಗಡ ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಎರಡನೇ ಸಿಕ್ಸ್ತ್ ಪಾಯಿಂಟ್ ಇದೆ ಪಾಮ್ ಟ್ರೀ. ಇದು ದ ಓಲ್ಡರ್ ದ ಪಾಮ್ ಟ್ರೀ ಸ್ವೀಟರ್ ದ ಫ್ರೂಟ್ಸ್. ಈ ಮರ ಬೆಳೆದ ಹಾಗೆ ಇದರ ಫಲಗಳು ಇನ್ನೂ ಹೆಚ್ಚಾಗಿ ಸ್ವೀಟ್ ಆಗ್ತದೆ. ಹಲ್ಲೆಲೂಯಾ. ಓಲ್ಡರ್ ದ ಪಾಮ್ ಟ್ರೀ ಸ್ವೀಟರ್ ದ ಫ್ರೂಟ್ಸ್. ಈ ಮರ ಬೆಳೆದ ಹಾಗೆ ಅದರ ಫಲ ಕೊಡುವುದು ನಿಲ್ಲಿಸುವುದಿಲ್ಲ, ಅಥವಾ ಕೈಯಾದ ಫಲವನ್ನು ಕೊಡುವುದಿಲ್ಲ ನನಗೆ ವಯಸ್ಸಾಯಿತು ಅಂತ ಹೇಳಿ. ಅದು ಬೆಳೆದ ಹಾಗೆ ಅದು ಅದರ ಹಣ್ಣುಗಳು ರುಚಿಯಾಗಿ ಇರ್ತವಂತೆಂಬುದಾಗಿ. ಸೊ ನಾವು ವಾಕ್ಯವನ್ನು ಓದಿಕೊಳ್ಳ. ಕೀರ್ತನೆ 92:14. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಆಮೇನ್, ಹಲ್ಲೆಲೂಯಾ. ಇದು ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಏನಂದ್ರೆ ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಆದ್ರೆ ಲೌಕಿಕವಾದಂತಹ ರೂಢಿಯಲ್ಲಿ ಏನಿದೆ, ಆಯ್ತು ನನಗೆ ವಯಸ್ಸಾಯಿತು, ಅದು ಏನೋ ಡೈಲಾಗ್ ಹೊಡಿತಾರೆ, ಅದು ಮನೆ ಕರಿತೈತೋ ಕಾಡು ಕರಿತೈತೋ ಅಂತ ಹೇಳೋದು, ನನಗೆ ವಯಸ್ಸಾಯ್ತು. ಇದು ಎಲ್ಲ ಮನುಷ್ಯರಿಗೆ ಆ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ವಯಸ್ಸಾದಂಥ ಬರುವ ಕಾಮನ್ ರೋಗಗಳು. ನೀವು ಸಾಯ್ಬೇಕಂದ್ರೆ ರೋಗದಿಂದನೇ ಸಾಯ್ಬೇಕಂತಲ್ಲ. ಹಲ್ಲೆಲೂಯಾ. ಸಾಯ್ಬೇಕಂದ್ರೆ ನಾವು ರೋಗ ಬಂದೇ ಸತ್ತೋಗ್ಬೇಕಂತಲ್ಲ, ನಾವು ರೋಗ ಇಲ್ಲದೇನೆ ಸಾಯ್ಬೋದು.
ಅದಕ್ಕೆ ಪೌಲನು ಹೇಳ್ತಾನೆ ಏನಂದ್ರೆ, ನಾನು ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಐ ಫಿನಿಶ್ಡ್ ದ ಕೋರ್ಸ್, ನನ್ನ ಅಸೈನ್ಮೆಂಟ್ ನಾನು ಮುಗಿಸಿದ್ದೇನೆ, ಈಗ ನಾನು ಹೋಗ್ಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಮರಣಕ್ಕೆ ಸಿದ್ಧರಿಲ್ಲ, ದೇ ಆರ್ ನಾಟ್ ರೆಡಿ ಫಾರ್ ದ ಡೆತ್. ಟಿ ಬಿ ಜೋಶುವಾ ಅಂತ ಒಬ್ಬ ದೊಡ್ಡ ಸೇವಕರು ಇತ್ತೀಚೆಗೆ ಅವರು ಕರ್ತನ ಬಳಿಗೆ ಹೋದರು. ಅವ್ರು ಹೇಳ್ತಾ ಇದ್ದಾರೆ ಏನಂದರೆ, ಹೌ ಐ ಲಿವ್ ಮೈ ಲೈಫ್ ಅಂತಂದರೆ, ನನ್ನ ಜೀವಿತ ನಾನು ಹೇಗೆ ಜೀವಿಸ್ತಾ ಇದ್ದೆ ಅಂದರೆ, ಹ್ಯಾಸ್ ದೋ ದಿಸ್ ಈಸ್ ಮೈ ದ ಲಾಸ್ಟ್ ಡೇ, ನಂದು ಇದೇ ಕೊನೆಯ ದಿವಸ ಎಂಬುದಾಗಿ ನಾನು ಜೀವಿಸ್ತಾ ಇದ್ದೆ. ಅವರು ಸತ್ತಾಗ ಎಲ್ಲರಿಗೂ ಶಾಕ್ ಆಯ್ತು, ಅವ್ರಿಗೆ ಯಾವ ರೋಗ ಇಲ್ಲ ಏನಿಲ್ಲ, ಎಲ್ರಿಗೂ ಶಾಕ್. ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟಂಥವ್ರು. ಅವ್ರು ಹೇಳ್ತಾರೆ, ಎವ್ರಿ ಡೇ ಐ ಲಿವ್ಡ್ ಹ್ಯಾಸ್ ದಿಸ್ ಈಸ್ ದ ಲಾಸ್ಟ್ ಡೇ, ಇದೇ ನನ್ನ ಕೊನೆಯ ದಿನ ಎಂಬ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ವಯಸ್ಸಾದಾಗ ವಯಸ್ಸಿಗೆ ಅನುಗುಣವಾಗಿ ನಮಗೆ ರೋಗ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಹಲ್ಲೆಲೂಯಾ. ವಯಸ್ಸಾಯಿತು ನನಗೆ, ನನ್ನ ಕಣ್ಣು ಮೊಬ್ಬಾಯಿತು, ನನ್ನ ಕಾಲು ಅರ್ಥರೈಟಿಸ್ ಬಂತು, ಬಾಡಿ ವೀಕ್ ಆಯಿತು, ಇದೆಲ್ಲ ಬೈಬಲಲ್ಲಿ ಹೇಳಿ ದೇವರು ಹೇಳಿದ್ದಾರೆ. ಅವರು ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುದಾಗಿ. ಬೈಬಲಲ್ಲ ನೋಡ್ತೇವೆ ಉದಾಹರಣೆಗೆ ಏನಂತಂದ್ರೆ, ಅವರು ಮರಣನೇ ಹೊಂದಲಿಲ್ಲ. ಅವರು ನೋಡ್ತೇವೆ ಧರ್ಮ ಉಪದೇಶ ಕಾಂಡ 34:5-7. ಯಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬರ ದೇಶದಲ್ಲಿ ಬೆತ್ಫೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೆ ಯಾರಿಗೂ ತಿಳಿಯದು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಹೊಂದೇ ಹೋಗಿರಲಿಲ್ಲ. ಆಮೆನ್, ಹಾಲೆಲೂಯಾ. ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಕುರಿತಾಗಿ ದೇವರು ಈ ರೀತಿಯಾಗಿ ಟೆಸ್ಟಮನಿ ಕೊಡ್ತಾರೆ ಏನಂದ್ರೆ, ಈ ಭೂಮಿ ಮೇಲೆ ಮೋಶನ ಹಾಗೆ ಒಂದು ತಗ್ಗಿಸಿಕೊಳ್ಳುವಂತ ವ್ಯಕ್ತಿ ಇಲ್ಲ ಎಂಬುದಾಗಿ. ಮೋಸಸ್ ಈಸ್ ದ ಮೋಸ್ಟ್ ಹಂಬಲ್ ಪರ್ಸನ್ ಆನ್ ದಿಸ್ ಅರ್ತ್. ದೇವರು ಟೆಸ್ಟಮನಿ ಕೊಡ್ತಾ ಇದ್ದಾರೆ. ಅವನ ಬರೀ ಅವನ ಕುರಿತಾಗಿ ಹೇಳ್ತಾ ಇದ್ದಾರೆ ಏನಂದ್ರೆ, ಅವನು ದೇಹವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಅವನು ಸಾಯ್ತಾ ಇಲ್ಲ, ಅವನು ಯಾವುದೇ ರೋಗ ಬಂದು ಯಾವುದೇ ಡಿಸೀಸ್ ಬಂದು ಸಾಯ್ತಾ ಇಲ್ಲ. ನೋಡ್ರಿ, ಅವನು ದೇಹವನ್ನು ತನ್ನ ಆತ್ಮವನ್ನು ಆತನು ಬಿಟ್ಟು ಹೋಗ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ ದೇವರು ಒಬ್ಬ ವ್ಯಕ್ತಿಗೆ ಮಾತ್ರ ಆತನು ಸಮಾಧಿ ಮಾಡಿದ. ಮೋಶನ ದೇಹಕ್ಕೆ ದೇವರೇ ಮಾಡಿದರು ಆತನಿಗೆ ಸಮಾಧಿ. ನಮಗೆಲ್ಲ ಮನುಷ್ಯರು ಮಾಡ್ತಾರೆ, ತಂದೆ ತಾಯಿಗಳು ಮಾಡ್ತಾರೆ, ದೇವರೇ ಅವನಿಗೆ ಸಮಾಧಿಯನ್ನು ಮಾಡಿದರು. ಮತ್ತು ಅವನ ಕುರಿತಾಗಿ ಹೇಳ್ತದೆ ಏನಂದರೆ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಇಮ್ಯಾಜಿನ್ ಮಾಡ್ಕೊಳ್ರಿ, 120 ವರ್ಷದವನು ಹೇಗಿರ್ತಾನೆ? 120 ಇಯರ್ಸ್ ಆದವನು ಹೇಗಿರ್ತಾನೆ? ಕುಂಟ್ಕೋತ ಮಾತಾಡಕ್ಕೆ ಬರೋಂಗಿಲ್ಲ, ಕಟ್ಕಿ ಇಟ್ಕೊಂಡು ಹೋಗ್ತಾನೆ, ಇಬ್ಬರು ಹಿಡಿಬೇಕಾಗ್ತದೆ. ಸೊ ಇಲ್ಲಿ ಇವನ ಬಗ್ಗೆ ಬರೆಯಲ್ಪಟ್ಟಿದೆ ಏನಂದ್ರೆ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು, ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದೆ ಏನಂದ್ರೆ, ಹಿ ಡಿಡ್ ನಾಟ್ ಲೂಸ್ ದ ಸ್ಟ್ರೆಂತ್ ವಿಚ್ ಹಿ ಹ್ಯಾಡ್ ಬಿಫೋರ್. ಆತನಿಗೆ ಮೊದಲೇ ಇದ್ದಂತ ಒಂದು ಶಕ್ತಿ ಆತನಲ್ಲಿ ಕುಂದಿ ಹೋಗಲಿಲ್ಲ, ಆತನ ಕಣ್ಣು ಮೊಬ್ಬಾಗಲಿಲ್ಲ. ನೋಡ್ರಿ, ಅವನ ಕಣ್ಣು ಕುರಿತಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ನೋಡ್ರಿ, ಕಣ್ಣಿಗೂ ಮತ್ತು ದೇಹಕ್ಕೂ ಒಂದು ಕನೆಕ್ಷನ್ ಇರುವಂತದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಕಣ್ಣು ನೆಟ್ಟಗಿದ್ರೆ ನಿಮ್ಮ ದೇಹವೆಲ್ಲ ಅದೇನಾಗಿರ್ತದೆ? ಬೆಳಕಾಗಿರ್ತದೆ. ನಿಮ್ಮ ಕಣ್ಣು ನೆಟ್ಟಗಿಲ್ಲ ಅಂದ್ರೆ ನಿಮ್ಮ ದೇಹವೆಲ್ಲ ಅದು ಕತ್ತಲೆ ಆಗಿರ್ತದೆ. ಮೋಶನ ಕಣ್ಣಿನ ಕುರಿತಾಗಿ ಯಾಕೆ ಬರಿತಾ ಇದ್ದಾರೆ ಗೊತ್ತಾ? ಮೋಶೆ 40 ದಿವಸ ಸೀನಾಯಿ ಬೆಟ್ಟದಲ್ಲಿ ಆತನೇ ಕರೆಯಲ್ಪಟ್ಟಾಗ ಉಪವಾಸದಲ್ಲಿ ಆತನು 40 ದಿವಸ ದೇವರಿಗಾಗಿ ಕಾದುಕೊಳ್ತಾ ಇದ್ದ. ಮೋಶೆ ಇಂಥ ಒಬ್ಬ ವ್ಯಕ್ತಿಯಾಗಿದ್ದ, ದೇವರೊಟ್ಟಿಗೆ ನೇರವಾಗಿ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದ. ಅಂತ ವ್ಯಕ್ತಿ ನೇರವಾಗಿ ಮುಖಾಮುಖಿಯಾಗಿ ಮಾತಾಡಿದಂತ ವ್ಯಕ್ತಿಯ ಕಣ್ಣು ಹೇಗೆ ಕುಂದಿ ಹೋಗ್ಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಅವನು ಆ ಸೀನಾಯಿ ಬೆಟ್ಟವನ್ನು ಇಳಿದು ಬಂದಾಗ ಎಲ್ಲರೂ ಮುಖವನ್ನು ಮುಚ್ಚಿಕೊಳ್ತಾ ಇದ್ದರು. ನಾನು ನೀನು ದೇವರ ಸನ್ನಿಧಾನದಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವಾಗ, ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿಕೊಳ್ಳುವಾಗ ಅದೇ ಪ್ರಸನ್ನತೆ, ಅದೇ ಸನ್ನಿಧಾನ ನಮ್ಮಲ್ಲಿ ಅದು ಹೊತ್ತುಕೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಮೋಶೆ ಹೊರಗಡೆಯಿಂದ ಆತನ ನೇರವಾಗಿ ನೋಡಿದ್ದ, ಇವಾಗ ಅದೇ ಪವಿತ್ರಾತ್ಮನು ನನ್ನ ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ನಾವು ಪವಿತ್ರಾತ್ಮನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ನಾನು ನೀನು ದೇವರ ಅಡ್ರೆಸ್ ಆಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಮೋಶೆನ ಬರೆಗೆ ಹೇಳ್ತಾರೆ, ಅವನ ಕಣ್ಣು ಡಿಮ್ ಆಗಲಿಲ್ಲ.
ಹಲ್ಲೆಲೂಯ. ಯಾಕೆ? ಆತನ ಕಣ್ಣು ಯಾವಾಗಲೂ ಸೃಷ್ಟಿಕರ್ತನನ್ನು ನೋಡ್ತಾ ಇತ್ತು. ಆತನ ಕಣ್ಣು ಆತನ ಕಡೆಗೆ ಇರುವಂಥದ್ದಾಗಿತ್ತು. ಅದಕ್ಕೆ ಹೇಳ್ತಲೇ ಇದೆ, ಆತನ ಶಕ್ತಿ ಕುಂದಿ ಹೋಗಲಿಲ್ಲ ಎಂಬುದಾಗಿ. ಇದು ಸೂಪರ್ ನ್ಯಾಚುರಲ್ ಆಗಿರುವಂಥದ್ದಾಗಿದೆ. ನಾವು ಹೇಳ್ಬೋದು ಇದು ಹೇಗೆ ಸಾಧ್ಯ, ನಮ್ಮ ಲೌಕಿಕವಾದಂಥ ಆಲೋಚನೆಯಲ್ಲಿ ಇದು ಸಾಧ್ಯವಲ್ಲ. ಆದರೆ ಅಸಾಧಾರಣವಾದ ಶಕ್ತಿ ನಮ್ಮಲ್ಲಿ ಬರುವಾಗ ಅದು ಸಾಧ್ಯವಾಗುವಂಥದ್ದಾಗಿದೆ. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ನಮ್ಮಲ್ಲಿರುವಾಗ ಅದು ಸಾಧ್ಯವಾಗುವಂಥದ್ದಾಗಿದೆ. ಸೊ ಹಾಗಾಗಿ ನಾವು ವಯಸ್ಸು ಬಂದಾಗ ಈಗ ಎಕ್ಸ್ಪೆಕ್ಟೇಷನ್ ಮಾಡಬೇಡ್ರಿ. ವಯಸ್ಸಾದಾಗ ನನಗೆ ರೋಗ ಬರ್ತದೆ, ಡಯಾಬಿಟಿಸ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಬರ್ತದೆ, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬೇಡ್ರಿ. ಎಕ್ಸ್ಪೆಕ್ಟೇಷನ್ ಏನು ಮಾಡಬೇಕಂದ್ರೆ ದಾವಿದ ಹೇಳಿದ ಶುಭವು ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ಹಿಂಬಲಿಸುವುದು ಎಂಬುದಾಗಿ. ಹಾಲೆಲೂಯಾ. ಗುಡ್ನೆಸ್ ಅಂಡ್ ಮರ್ಸಿ ಶಾಲ್ ಫಾಲೋ ಮಿ ಆಲ್ ದ ಡೇಸ್ ಆಫ್ ಮೈ ಲೈಫ್. ನಾನು ಯಹೋವನ ಮಂದಿರದಲ್ಲಿ ಸದಾಕಾಲ ವಾಸಿಸುವೆನು ಎಂಬುದಾಗಿ. ಅದಕ್ಕೆ ಮೋಶೆ ವಯಸ್ಸಾದಾಗಲೂ ಕೂಡ ಆತನು ಬಲಶಾಲಿಯಾಗಿದ್ದ, ಆತನು ಪುಷ್ಟಿಯಾಗಿದ್ದ. ಯಾವುದೋ ವೀಕ್ನೆಸ್ ಆಗಿ ಆತನ ಸತ್ತು ಹೋಗ್ಲಿಲ್ಲ. ದೇವರ ಸಮಯ ಬಂತು, ಆತನಿಗೆ ಹೇಳಿದನು ದೇವರು, ಮೋಶೆನ ಸಮಯ ಬಂದಿದೆ ಇವಾಗ ಅಂತ ಹೇಳಿದಾಗ ತನ್ನ ದೇಹವನ್ನು ಆತನು ಒಪ್ಪಿಸಿಕೊಟ್ಟು ತನ್ನ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದನು. ಹಲ್ಲೆಲೂಯ. ಸೊ ನಾವು ಆ ಖರ್ಜೂರದ ಮರದ ರೀತಿಯಲ್ಲಿ ನಾವು ವಯಸ್ಸಾದಾಗ ಅದು ನಮ್ಮಲ್ಲಿ ಇನ್ನೂ ಫಲಗಳು ಹೆಚ್ಚಾಗುವಂಥದ್ದಾಗಿದೆ ಹೊರತಾಗಿ ಕಡಿಮೆ ಆಗುವುದಿಲ್ಲ. ನಾ ಹಿಂದೆ ಉಪವಾಸ ಮಾಡಿದ್ದೆ, ಹಿಂದೆ ಸೇವೆ ಮಾಡಿದ್ದೆ, ಇವಾಗ ಏನು ಮಾಡ್ತಾ ಇದೆಯಾ? ಹಲ್ಲೆಲೂಯ. ಹಿಂದೆ ಅದನ್ನ ಮಾಡಿದ್ದೇನೆ, ಇದನ್ನ ಮಾಡಿದ್ದೇನೆ, ಇವಾಗ ಏನು ಮಾಡ್ತಾ ಇದ್ದೀವಿ? ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೀವಿ? ಯಾಕೆ? ನಮ್ಮ ದೇವರು ಆತನು ಪ್ರೆಸೆಂಟಲ್ಲಿ ಇರುವ ದೇವರಾಗಿದ್ದಾನೆ. ಹಾಲೆಲೂಯ. ಹಿಂದೆ ನಾನು ಮಾಡಿರ್ಬೋದು, ಹಿಂದೆ ನಾನು ಕೊಟ್ಟಿರ್ಬೋದು, ಹಿಂದೆ ನಾನೆಲ್ಲ ಮಾಡಿರ್ಬೋದು, ಬಟ್ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ? ಹಾಲೆಲೂಯ. ಮೋಶೆ ಆತನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ. ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನೀವು ಬೆಳೆದ ಹಾಗೆ ನೀವು ವೃದ್ಧಿಯಾಗುವವರಾಗಿದ್ದೀರಿ, ನೀವು ಬೆಳೆದ ಹಾಗೆ ನೀವು ಏನು ಏನಂದರೆ ಶೋಭಿಸುವವರಾಗಿದ್ದೀರಿ, ಪುಷ್ಟಿಯಾಗಿ. ನೀವು ವೀಕ್ ಆಗುವುದಿಲ್ಲ. ನಿಮ್ಮ ವಯಸ್ಸು 60 ಆಗಿರ್ಬೋದು, 50 ಆಗಿರ್ಬೋದು, ಯಾವುದೇ ವಯಸ್ಸಿರ್ಬೋದು, ಬಟ್ ದೇವರ ವಾಕ್ಯ ನಿನ್ನಲ್ಲಿರುವಾಗ, ದೇವರ ಆತ್ಮನ ನಿನ್ನಲ್ಲಿರುವಾಗ, ನಿನ್ನ ಅಂತರಾತ್ಮದಲ್ಲಿ ನೀನು ದಿನೇ ದಿನೇ ಬೆಳೀತಾ ಹೋಗ್ತೀಯ. ಅಂತರಾತ್ಮ ಯಾವಾಗ ದಿನೇ ದಿನೇ ಬೆಳೀತಾ ಹೋಗ್ತದೆ, ನಮ್ಮ ಶರೀರದ ಮೇಲೆ ನಾವು ಅದಕ್ಕೆ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಯೆಹೋಶುವನು 14:7-11. ಯಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗಿಡಿಸಿದರು. ನಾನಾದರೂ ನನ್ನ ದೇವರಾದ ಯಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಆಮೇನ್. ಹಾಲೆಲೂಯ. ಗಮನ ಕೊಟ್ಟು ಕೇಳ್ರಿ, ಇಲ್ಲಿ ಒಬ್ಬ ಕಾಲೇಬನ ಕುರಿತಾಗಿ ಬರಿತಾ ಇದೆ. ಕಾಲೇಬ ಮತ್ತು ಯೆಹೋಶುವರು ಅವರು ಇಬ್ಬರೇ ಇಸ್ರಾಯೇಲ್ ಜನಾಂಗದಲ್ಲಿ ಉಳಿಯಲ್ಪಟ್ಟರು. ಇವರು ದೇವರು ಅವರಿಗೆ ಹೇಳಿದರು, ಮೋಶೆ ಹೇಳಿದ ಅವರಿಗೆ, ನೀವು ಹೋಗಿ ಆ ಕಾನಾನ್ ದೇಶವನ್ನು ನೀವು ಏನು ಮಾಡ್ರಿ, ಸರ್ವೆ ಮಾಡ್ಕೊಂಡು ಬನ್ನಿರಿ ಅಂತ ಹೇಳಿದಾಗ ಈ 12 ಮಂದಿಯಲ್ಲಿ ಇಬ್ಬರೇ ಮಾತ್ರ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಕೊಟ್ಟರು, 10 ಮಂದಿ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನು ಕೊಟ್ಟರು. ಆ ಒಂದು ದೇಶದಲ್ಲಿ ಪ್ರದೇಶದಲ್ಲಿ ಬಹಳ ಒಂದು ದೊಡ್ಡ ದೊಡ್ಡ ಜೈಂಟ್ಸ್ಗಳಿದ್ದಾರೆ ಎಂಬುದಾಗಿ ಅವ್ರು ಹೇಳಿದರು. ಅವ್ರು ಅಳ್ತಾ ಇದ್ರು, ಗೋಳಾಡ್ತಾ ಇದ್ರು, ಅಯ್ಯೋ ದೇವರು ನಮಗೆ ಸಾಯಿಸೋದಕ್ಕಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾನಂತೇಳಿ. ಆದರೆ ಯೆಹೋಶುವ ಮತ್ತು ಕಾಲೇಬರು ಅವರಿಬ್ಬರೇ ಮಾತ್ರ ಅವ್ರು ಹೇಳಿದರೆಂದರೆ, ದೇವರು ನಮ್ಮ ಸಂಗಡ ಇರುವಾಗ ಅವ್ರು ಎಷ್ಟೇ ಬಲಿಷ್ಠರಾದರೂ ಕೂಡ ನಾವು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಕಾಲೇಬನು ಹೇಳ್ತಾ ಇದ್ದಾನೆ. ಈಗ ಕಾಲೇಬನು ನೋಡ್ರಿ, ಅಲ್ಲಿ 40 ವರ್ಷ ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಅಲೆದಾಡ್ತಾ ಇದ್ದಾರೆ.
ಎಲ್ಲಿ ಅಲದಾಡ್ತಾ ಇದ್ದಾರೆ? ಅರಣ್ಯದಲ್ಲಿ ಅಲದಾಡ್ತಾ ಇದ್ದಾರೆ. 40 ವರ್ಷ 11 ದಿವಸ ಹೋಗುವಂತ ಜರ್ನಿ, 40 ವರ್ಷ ಅವರು ಅಲದಾಡ್ತಾ ಇದ್ದಾರೆ. ಹೇಗೆ ಅಲದಾಡ್ತಾ ಇದ್ದಾರೆ? ಪಾಪ ಮಾಡ್ತಾ ಇದ್ದಾರೆ, ದೇವರ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ. ಆ ಒಂದು ಜನರೇಷನ್ ಹೋಗಿ ಯೆಹೋಶುವ ಮತ್ತು ಕಾಲೇಬ್ ಇಬ್ಬರೇ ಉಳಿದಿದ್ದಾರೆ. ಆದರೆ ಈ ಕಾಲೇಬನು ಆ ದೇವರು ಮಾಡಿದಂಥ ವಾಗ್ದಾನವನ್ನು ಆತನು ಹಿಡ್ಕೊಂಡಿದ್ದಾನೆ. ಆತನಿಗೆ 45 ಇಯರ್ಸ್ ಬ್ಯಾಕ್ ದೇವರು ಏನು ಆತನಿಗೆ ಪ್ರಾಮಿಸ್ ಮಾಡಿದನು ಅದನ್ನು ಹಿಡಿದುಕೊಂಡು 40 ವರ್ಷ ಆತನು ಈ ಇಸ್ರಾಯೇಲರ ಜೊತೆ ಏನಂದರೆ ಸಹಿಸಿಕೊಂಡೇ ಇದ್ದಿದ್ದ. ಇವ್ರ ಬಲ್ ಹೋದರೆ ಅವ್ರು ಗುಣಗುಡ್ತಾ ಇದ್ರು, ಇವ್ರ ಬಲ್ ಹೋದರೆ ಅವ್ರು ಗುಣಗುಡ್ತಾ ಇದ್ರು, ಒಬ್ಬರ ಬಲ್ ಹೋದರೆ ನಮಗೆ ದೇವ್ರ ಮಟನೆ ಕೊಡ್ತಾ ಇಲ್ಲ ಅಂತಿದ್ರು. ಕಾಲೇಬನು ಎಲ್ಲಿ ಹೋದರೂ ಕೂಡ ಎಲ್ಲರ ಬಳಿ ಬರೀ ನೆಗೆಟಿವ್ ಫೀಡ್ಬ್ಯಾಕೇ ಬರ್ತಾ ಇತ್ತು. ಬಟ್ ಕಾಲೇಬನು ದೇವರು ಮಾಡಿದಂಥ ವಾಗ್ದಾನವನ್ನು, ದೇವರು ಕೊಟ್ಟಂಥ ಆ ಒಂದು ವಾಕ್ಯವನ್ನು ಹಿಡಿದುಕೊಂಡು ಆ ಕಾನಾನ್ ದೇಶವನ್ನು ಎದುರು ನೋಡ್ತಾ ಇದ್ದನು. ಈಗ 45 ವರ್ಷ ಆದ ನಂತರ ಈಗ ಕಾನಾನ್ ದೇಶಕ್ಕೆ ಬರ್ತಾರೆ ಅವರು. ಆ ಕಾನಾನ್ ದೇಶಕ್ಕೆ ಬಂದಾಗ ಯೆಹೋಶುವನು ಮತ್ತು ಕಾಲೇಬು ಇಬ್ಬರು ವಯಸ್ಸಿನವರಾಗಿದ್ದಾರೆ. ಆದರೆ ದೇವರು ಯೆಹೋಶುವನಿಗೆ ಮೇಲೆ ಎತ್ತುತ್ತಾನೆ, ಯೆಹೋಶುವನಿಗೆ ಲೀಡರ್ ಮಾಡ್ತಾನೆ ಇಡೀ ಇಸ್ರಾಯೇಲ್ ಜನಾಂಗ ಮೇಲೆ. ಕಾಲೇಬನು ಅಲ್ಲಿ ದೇವರಿಗೆ ದೂಷಣೆ ಮಾಡಲಿಲ್ಲ. ನಾನು ನೀನು ಒಂದೇ ಸಲ ನಂಬಿಕೊಂಡಿದ್ದೀವಿ, ನಾನು ನೀನು ಒಂದೇ ಸಲ ಏನಂತಂದ್ರೆ ವಾಕ್ಯವನ್ನು ಹೋಗಿದ್ದೀವಿ, ನಾನು ನೀನು ಒಂದೇ ಸಲ ಕಾನಾನ್ ದೇಶಕ್ಕೆ ಎಲ್ಲ ಸರ್ವೆ ಮಾಡಿ ಬಂದಿದ್ದೀವಿ, ದೇವ್ರು ಯಾಕೆ ಇವನಿಗೆ ಲೀಡರ್ ಮಾಡ್ದ, ನನಗೆ ಯಾಕೆ ಮಾಡಲಿಲ್ಲ ಎಂಬುದಾಗಿ ಆತನು ಹೇಳಲಿಲ್ಲ. ಆ ಒಂದು ನಾಯಕತ್ವಕ್ಕೆ ಆತನು ಒಪ್ಪಿಸಿಕೊಟ್ಟನು, ಆ ಲೀಡರ್ಶಿಪ್ಗೆ ಆತನು ಒಪ್ಪಿಸಿಕೊಟ್ಟನು. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ ಅಂದ್ರೆ, ನನಗೆ ಮುಂಚೆ ಇದ್ದಂಥ ಬಲವು ಈಗಲೂ ಕೂಡ ಇದೆ. ಯಾವ ಬಲ? ಆತನು ಹೇಳ್ತಾ ಇದ್ದಾನೆ, ಯುದ್ಧ ಮಾಡುವುದಕ್ಕಾಗಿ ನನಗೆ ಇವಾಗ ಕೂಡ ಬಲ ಇದೆ. ಆ ಸಮಯದಲ್ಲಿ ಯುದ್ಧ ಮಾಡಬೇಕಂದ್ರೆ ಕತ್ತಿಗಳು ಅವೆಲ್ಲ ಹಿಡ್ಕೋಬೇಕಂದ್ರೆ ಬಹಳ ಶಕ್ತಿ ಬೇಕಾಗ್ತಿತ್ತು. 85 ವರ್ಷ ಕಟಗಿ ಹಿಡ್ಕೊಂಡಿಗೆ ಅಳಗಾಡ್ತಿರ್ತಾರೆ. ಆದರೆ ಕಾಲೇಬನು ಹೇಳ್ತಾ ಇದ್ದಾನೆ ಅಂದರೆ, ನನಗೆ 45 ವರ್ಷ ಹಿಂದೆ ಇದ್ದಂಥ ಬಲವು ಈಗಲೂ ನನಗೆ ಇದೆ, ನನಗೆ ಅದೇ ಪ್ರದೇಶವನ್ನು ಕೊಡು, ಯಾವುದು ಬಲಿಷ್ಠವಾಗಿದೆ ಅದೇ ಪ್ರದೇಶವನ್ನು ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುಪ್ಪಿನಲ್ಲಿಯೂ ಆತನು ಫಲಿಸುವ ವ್ಯಕ್ತಿಯಾಗಿದ್ದ. ಯಾಕೆ? ಆ ಒಂದು ಸೀಕ್ರೆಟ್ ಏನಾಗಿತ್ತು ಅವನ ಬಲಕ್ಕೆ? ದೇವರ ವಾಕ್ಯವನ್ನು ಆತನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಆತನು ಈ ಇಸ್ರಾಯೇಲ್ ಜೊತೆ ಸಹವಾಸ ಮಾಡ್ತಾ ಇಲ್ಲ, ಅವರ ಜೊತೆ ಆತನು ದೂರ ಇರ್ತಿದ್ದ, ಅವರ ಸಂಗಡ ಇರ್ತಿದ್ದ, ಬಟ್ ಅವರ ಜೊತೆ ದೂರ ಇರ್ತಿದ್ದ. ಯಾಕೆ? ಅವ್ರ ಬಲ್ಲಿ ಪ್ರತಿಯೊಂದು ನೆಗೆಟಿವ್ ಮಾತುಗಳಿದ್ದಾವೆ. ಆದರೆ ಇವನು ದೇವರ ವಾಕ್ಯದ ಮೇಲೆ 40 ವರ್ಷ ಸ್ಟಡಿ ಮಾಡ್ತಾ ಇದ್ದ, ಅಧ್ಯಯನ ಮಾಡ್ತಾ ಇದ್ದ, ಮೆಡಿಟೇಟ್ ಮಾಡ್ತಾ ಇದ್ದ. ಅದಕ್ಕಾಗಿ ಅವನ ಬಲ ಕುಂದಿ ಹೋಗಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತಿನಿಂದ ಆತನು ಬದುಕುತ್ತಾನೆ, ಆತನು ಜೀವಿಸುತ್ತಾನೆ. ಯೇಸು ಕ್ರಿಸ್ತನ ನಂಬದೇ ಇರುವವರು ಅವರು ಇರ್ತಾ ಇದ್ದಾರೆ, ಕೇವಲ ಮನುಷ್ಯನ ಶಾರೀರಿಕವಾದ ರೊಟ್ಟಿಯನ್ನು ತಿಂದು ಇರ್ತಾ ಇದ್ದಾರೆ. ಆದರೆ ನಾನು ನೀನು ದೇವರಿಂದ ಬರುವ ಆ ವಾಕ್ಯವೆಂಬ ರೊಟ್ಟಿಯನ್ನು ದಿನಾಲೂ ತಿನ್ನುವಾಗ ನಮಗೆ ವಯಸ್ಸಿನ ಒಂದು ಮಿತಿ ಅಲ್ಲಿ ಇರುವುದಿಲ್ಲ. ಅಯ್ಯೋ ನಮ್ಮ ವಯಸ್ಸಾಯ್ತು, ನಾನೇನು ಈಗೇನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಎಷ್ಟಾಯ್ತು ಕಾಲೇಬನಿಗೆ ವಯಸ್ಸು? 85 ಇತ್ತು. ನನ್ನ ವಯಸ್ಸಾಯ್ತು, ಈಗ ಸುವಾರ್ತೆ ಸಾರಕ್ಕಾಗಂಗಿಲ್ಲ, ನನಗೆ ವಯಸ್ಸಾಯ್ತು, ಎಲ್ಲ ನೀವೇ ಮಾಡ್ರಪ್ಪ, ಇವೆಲ್ಲ ಎಮೋಷ್ನಲ್ಸ್ ಮಾತುಗಳು. ಬಟ್ ಕಾಲೇಬ್ ಹೇಳ್ತಾನೆ, ನನಗೆ ಹಿಂದೆ ಇದ್ದಿದ್ದಂಥ ಬಲವು ಇವಾಗಲೂ ಕೂಡ ಇದೆ ನನಗೆ ಅಂತ ಹೇಳಿ. ಹಲ್ಲೆಲೂಯಾ. ನಿಮ್ಮ ಬಲ ಅದು ನಿಮ್ಮ ಮೇಲೆ ಆತುಕೊಂಡಿಲ್ಲ, ನಿಮ್ಮ ಶಕ್ತಿ ನೀವು ಮಾಡುವಂಥ ಕಾರ್ಯಗಳ ಮೇಲೆ ಆತುಕೊಂಡಿಲ್ಲ. ನೀವು ದೇವರ ವಾಕ್ಯವನ್ನು ದಿನಾಲು ತಿನ್ನುವಾಗ, ದೇವರ ವಾಕ್ಯವನ್ನು ದಿನಾಲು ಮೆಡಿಟೇಟ್ ಮಾಡುವಾಗ ನೀವು ಆತ್ಮದಲ್ಲಿ ಪುಷ್ಟರಾಗುವವರಾಗಿದ್ದೀರಿ. ನಿಮ್ಮ ವಯಸ್ಸು ಏನೇ ಆಗಿರ್ಬೋದು, ದೇವರಿಗೆ ಅದು ಮ್ಯಾಟರೇ ಅಲ್ಲ. ಅದು ನಿಮ್ಮಲ್ಲಿ ದೇವರ ವಾಕ್ಯ ಇದೆಯಾ? ನಿಮ್ಮಲ್ಲಿ ದೇವರ ವಾಕ್ಯ ಇದೆಯಾ? ಆ ವಾಕ್ಯ ಇದ್ರೆ ಸಾಕು, ಅದು ನಿಮಗೆ ಆಶೀರ್ವಾದ ಮಾಡುವುದಕ್ಕಾಗಿ ಅಷ್ಟು ಸಾಕು. ಆ ವಾಕ್ಯ ನಿಮ್ಮಲ್ಲಿದ್ರೆ ಸಾಕು, ಆ ವಾಗ್ದಾನ ನಿಮ್ಮಲ್ಲಿದ್ರೆ ಸಾಕು, ನಿಮ್ಮನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ದೇವರು ಎಲ್ಲ ರೀತಿಯಿಂದ ವಾತಾವರಣವನ್ನು ಆತನು ಸಿದ್ಧ ಮಾಡುತ್ತಾನೆ. ಆದರೆ ನಾವೇ ಲೇಜಿ ಮಾಡಿಕೊಂಡು, ನಾವು ನಮ್ಮ ಅಹಂಕಾರದಲ್ಲಿ ನಾವೇ ಜೀವಿಸ್ತಾ ಇರುವುದಾದರೆ, ಕಾಲೇಬನ 35-40 ವರ್ಷಗೆ ಟುಸ್ಫಟಕ್ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ಯಾಕೆ ನಾವು ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ಅದಕ್ಕೆ ಬೈಬಲ್ ಹೇಳ್ತದೆ, ಇಹಲೋಕದ ನಡವಳಿಕೆ ಅನುಸಾರವಾಗಿ ನಡಿಬೇಡ್ರಿ, ದೇವರ ಚಿತ್ತ ಏನೆಂಬುದಾಗಿ ಗ್ರಹಿಸಿಕೊಡ್ರಿ. ಓದ್ರವಲ್ಲಿ ಇನ್ನೊಂದ್ಸಲ ಅದು ಕೊನೆಯ ಭಾಗ ಓದು. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ
ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಆಮೇನ್. ಇಲ್ಲಿ ಕಾಲೇಬ್ ಅವನಿಗೆ ಕರೆದು ಹೇಳ್ತಾ ಇಲ್ಲ, ಬಾಬಾ ಕಾಲೇಬ್ ನಿನಗೆ ಕೊಡ್ತೀನಿ ಅಂತ ಹೇಳಿ ಕಾಲೇಬ್ ಅವನ ಹತ್ರ ಹೋಗ್ತಾ ಇದ್ದಾನೆ. ಯೌಶುವನೇ, ನನಗೆ ಮುಂಚೆ ಇದ್ದಂತ ಬಲ ವಿಶೇಷ ಕಾರ್ಯ ಮಾಡಲಿಕ್ಕೆ ಈಗಲೂ ಅದೇ ಶಕ್ತಿ ಇದೆ. ಯೌಶುವನೇ, ಏ ಕಾಲೇಬ ಆಲ್ರೆಡಿ ವಯಸ್ಸಾಗಿದೆ, ಇಲ್ಲೇ ಯಾವ್ದಾರ ಸಣ್ಣದು ಗುಡಿಸಲು ತಗೊಂಡು ಜೀವನ ಮಾಡು ಅಂತ ಎಣಿಸಿರ್ಬೋದು. ಆದ್ರೆ ಕಾಲೇಬನು ಹಂಗೆ ಹೇಳಿಲ್ಲ. ಹಲ್ಲೆಲೂಯ. ಅನೇಕ ಸಲ ನಮಗೆ ಪಾಸ್ಟರ್ ಹೇಳಿಲ್ಲ ಕೆಲಸ ಮಾಡಕ್ಕೆ, ನಮ್ಗೆ ಯಾರು ಏನು ಹೇಳಂಗಿಲ್ಲ, ನಮ್ಗೆ ಯಾರು ಕರೆಯಂಗಿಲ್ಲ. ಕಾಲೇಬ ಕರೆದಿಲ್ಲ ಯೌಶುವ, ಅವನೇ ಹೋದ. ನನ್ನಲ್ಲಿ ನಿನ್ನಲ್ಲಿ ದೇವರ ವಾಕ್ಯ ಇರುವಾಗ, ನಾನು ಯಾರನ್ನು ನಂಬಿಕೊಂಡಿದ್ದೇನೆ ಎಂಬುದಾಗಿ ಗೊತ್ತಿರುವಾಗ ನಾನು ಯಾರಿಗಾಗಿ ಕೂಡ ಕಾಯಂಗಿಲ್ಲ, ಯಾರ ಹೇಳುವಿಕೆಗಾಗಿ ಕಾಯಂಗಿಲ್ಲ. ನನಗೆ ಸುವಾರ್ತೆ ಹೇಳು ಅಂತ ಪಾಸ್ಟರ್ ಹೇಳಿಲ್ಲ, ಬಾ ಸುವಾರ್ತೆ ಹೇಳುವ ಅಂತೇಳಿ. ದೇವರ ಆತ್ಮನು ನನ್ನಲ್ಲಿ ಇರುವುದರಿಂದ ಆ ಸುವಾರ್ತೆ ಹೇಳುವ ಹಾಗೆ ಆ ಆತ್ಮನೇ ನಡೆಸಲ್ಪಟ್ಟಿತು. ಹಲ್ಲೆಲೂಯ. ಯಾರಿಗೆ ಹೋದರೂ ಬಿಡ್ತಾ ಇರಲಿಲ್ಲ, ಫಸ್ಟ್ ಸುವಾರ್ತೆ ಹೇಳಿ ಆಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಹಲ್ಲೆಲೂಯ. ನಾವು ನೀವು ಹೇಳೋವರೆಗೂ ಕಾಯ್ಲಕ್ಕೆ ಹೋಗ್ಬಾರ್ದು, ಹೇಳೋವರೆಗೂ ಕಾಯ್ಲಕ್ಕೆ ಹೋಗ್ಬಾರ್ದು. ನನ್ನ ನಿನ್ನ ಒಂದು ಪಾರ್ಟು ಸಭೆಯಲ್ಲಿ ಅದು ಇರುವಂಥದ್ದಾಗಿದೆ. ನೀವು ಯಾರು ಕೂಡ ಸುಮ್ಮನೆ ಅಯ್ಯೋ ನಾನು ಏನು ಬರ್ತೇನೆ ಸುಮ್ಮನೆ ಬಂದು ಹೋಗ್ತಾ ಇದ್ದೀನಿ ಅಂದೇನು ಕೆಲಸ ಇಲ್ಲ. ಇಲ್ಲ, ನಿಮ್ಮ ಕೆಲಸ ಇದೆ. ದೇವರು ನಿಮ್ಮ ಒಂದು ಉದ್ದೇಶದಿಂದ ಆರಿಸಿಕೊಂಡಿದ್ದಾನೆ, ದೇವರು ನಿಮಗೆ ಒಂದು ಪ್ಲ್ಯಾನಿಂದ ಅಟ್ಯಾಚ್ ಮಾಡಿದ್ದಾನೆ. ಆ ಒಂದು ಪ್ಲ್ಯಾನು, ಆ ಚಿತ್ತ ನೀವು ದೇವರ ಸನ್ನಿಧಾನದಲ್ಲಿ ಕಂಡು ಹಿಡಿಬೇಕಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ನಿಮಗೆ ದೇವರ ಒಂದು ಶರೀರದಲ್ಲಿ, ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪಾರ್ಟ್ ಪ್ಲೇ ಮಾಡಲಿಕ್ಕೆ ದೇವರು ಕರೆಯಲ್ಪಟ್ಟಿದ್ದಾನೆ. ನನಗೆ ವಯಸ್ಸಿಲ್ಲ, ನನಗೆ ವಾಕ್ಯ ಹೇಳಕ್ ಬರಂಗಿಲ್ಲ, ನನಗೆ ಪ್ರಾರ್ಥನೆ ಮಾಡಕ್ ಬರಂಗಿಲ್ಲ, ಇವು ಯಾವುದು ದೇವರಲ್ಲಿ ಮ್ಯಾಟರ್ ಆಗೋಂಗಿಲ್ಲ. ನಿಮಗೆ ಆ ಹೃದಯ ಇದೆಯಾ, ನಿಮಗೆ ಆ ಮನಸ್ಸಿದೆಯಾ, ಅಷ್ಟು ಸಾಕು ದೇವರಿಗೆ ಉಪಯೋಗ ಮಾಡಿಕೊಳ್ಳುವುದಕ್ಕಾಗಿ. ಕಾಲೇಬನು ಅದಕ್ಕೆ ಬರ್ತಾ ಇದ್ದಾನೆ, ಯೌಶುವನೇ 40 ವರ್ಷ ಹಿಂದೆ ನನಗೆ ಏನ್ ಬಲ ಇತ್ತು, ಇವತ್ತು ಕೂಡ ನನಗೆ ಕಾಂಜಿ ಪಿಂಜಿ ಕೇಳ್ತಾ ಇಲ್ಲ, ಆ ಬಲಿಷ್ಠರನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಕಾಂಜಿ ಪಿಂಜಿ ವೈರಿಗಳನ್ನು ಆತನ ಕೇಳ್ತಾ ಇಲ್ಲ. ಆ ಅಮೇಲೆಕರು ಅಂತಂದ್ರೆ ಅವರು ಬಹಳ ಬಲಿಷ್ಠರಾಗಿದ್ರು, ಎಲ್ಲಾ ಇಸ್ರಾಯೇಲ್ ಅವರಿಗೆ ಹೆದರ್ತಾ ಇದ್ರು. ಬಟ್ ಕಾಲೇಬು ಮಾತ್ರ, ಆ ಒಂದು ಸ್ಥಳ ನನಗೆ ಕೊಡು, ಇನ್ನು ಕೂಡ ಅವರಿಗೆ ಸೋಲಿಸ್ಲಿಕ್ಕೆ ನನ್ನಲ್ಲಿ ಅದೇ ಶಕ್ತಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ? ಎರಡು ಸೀಕ್ರೆಟ್ ಅವನ ಹತ್ರ ಇದ್ದು, ಒಂದು ತಗ್ಗಿಸಿಕೊಳ್ಳುವಂತ ಮನೋಭಾವನೆ, ಎರಡನೇದು ದೇವರ ಕೊಟ್ಟಂತ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಹಿ ವಾಸ್ ಹಂಬಲ್. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತದೆ ಏನಂದ್ರೆ, ದೇವರು ಅಹಂಕಾರಿಗಳನ್ನು ತಿರಸ್ಕರಿಸ್ತಾನೆ, ತಗ್ಗಿಸಿಕೊಳ್ಳುವವರನ್ನು ಆತನು ಮೇಲಕ್ಕೆ ಎತ್ತುತ್ತಾನೆ. ಆತನ ತಗ್ಗಿಸಿಕೊಳ್ಳುವ ವ್ಯಕ್ತಿ ಆಗಿದ್ದ. ಯೌಶುವ ನಿನಗೆ ದೇವರು ಲೀಡರ್ ಮಾಡಿರ್ಬೋದು, ಯೌಶುವ ನನ್ನ ಮೇಲೆ ನೀನು ನಾಯಕನಾಗಿರ್ಬೋದು, ನಾವು ಇಬ್ರು ಒಂದೇ ಸಲ ನಾವು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೇವೆ, ಆದ್ರೆ ದೇವರು ಕೊಟ್ಟಿರುವ ನಿನಗೆ ನಾಯಕತ್ವಕ್ಕೆ ನಾನು ಒಳಗಾಗುತ್ತೇನೆ. ನಿನಕ್ಕಿಂತ ಬಲಶಾಲಿ ನನ್ನಲ್ಲಿ ಇರ್ಬೋದು, ನಿನಕ್ಕಿಂತ ಜ್ಞಾನ ನನ್ನಲ್ಲಿ ಇರ್ಬೋದು, ಆದ್ರೆ ದೇವರ ಕರುವಿಕೆ ನಿನ್ನ ಮೇಲೆ ಇರುವುದರಿಂದ ನಾನು ನಿನ್ನ ಕರುವಿಕೆಗೆ ಒಳಗಾಗುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ದೇವರ ಸೇವೆ ಮಾಡ್ಬೇಕಂದ್ರೆ ನಮಗೆ ಎಜುಕೇಶನ್ ಬೇಕಾಗಿಲ್ಲ, ವಿದ್ಯಾಭ್ಯಾಸ ಮ್ಯಾಟರ್ ಅಲ್ಲ, ಜ್ಞಾನವಂತರ ಎಂಬುದಾಗಿರ್ಬೇಕಾಗಿಲ್ಲ, ನಮಗೆ ಆ ಮನಸ್ಸು ಇರಬೇಕಾಗಿದೆ, ಆ ಹೃದಯ ಇರಬೇಕಾಗಿದೆ. ಅದೇ ಹೃದಯ ಕಾಲೇಬಿನಲ್ಲಿತ್ತು, ಅದೇ ಯಹೋಶುವಗೆ ಹೇಳ್ತಾ ಇದ್ದಾನೆ, ನನಗೆ ಹಿಂದೆ ಇದ್ದಂಥ ಆ ಒಂದೇ ಬಲ ನನಗೆ ಮುಂದೆ ಮಾಡಲಿಕ್ಕೂ ಕೂಡ ಅದೇ ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿ ಇದೆ ಎಂಬುದಾಗಿ. ಸೊ ನೀವು ಎಕ್ಸ್ಪೆಕ್ಟೇಷನ್ ಈ ರೀತಿಯಾಗಿ ಮಾಡಬೇಡ್ರಿ, 50-60 ವರ್ಷ ಆಯಿತು ಮುಗೀತು ನನ್ನ ಕತಿ ಅಂತೇಳಿ. ಇಲ್ಲ ಇಲ್ಲ, ದೇವರ ವಿಲ್ ಇದೆ ನಾವು 120 ವರ್ಷ ಬಾಳ್ಬೇಕಂತ ಹೇಳಿ, ಗಾಡ್ಸ್ ವಿಲ್ ಇದೆ. ಬಟ್ ನಾವು ಬಾಳಂಗಿಲ್ಲ. ಯಾಕೆ ಬಾಳಂಗಿಲ್ಲ? ನಮ್ಮೊಂದು ಹ್ಯಾಬಿಟ್ಸಿಂದ, ನಮ್ಮೊಂದು ಜೀವನ ಶೈಲಿಯಿಂದ, ನಾವು ದೇವರ ವಾಕ್ಯದ ಅನುಸಾರವಾಗಿ ನಡೆದೇ ಇರುವುದರಿಂದ. ಬಟ್ ಗಾಡ್ಸ್ ವಿಲ್ ಏನಿದೆ, ಪ್ರತಿಯೊಬ್ಬರು 120 ವರ್ಷ ಬದುಕಬೇಕಂತ ಹೇಳಿ. ಬಟ್ ಈ ಶರೀರವನ್ನು ಅವ್ರು ಏನು ಮಾಡ್ತಾರೆ, ಮನಸ್ಸು ಬಂದ ಹಾಗೆ ಯೂಸ್ ಮಾಡಿ ಇದನ್ನು ಆ ಮರಣಕ್ಕೆ ಅವರು ನಡೆಸುವವರಾಗಿದ್ದಾರೆ. ಆದರೆ ನಾನು ನೀನು ದೇವರ ನೀತಿವಂತನಾಗಿರುವುದರಿಂದ ನಾವು ನೀವು ಹೇಳಬೇಕಾಗಿದೆ ಏನಂದರೆ, ನನಗೆ ವಯಸ್ಸಾಗಿರ್ಬೋದು, ಬಟ್ ನನಗೆ ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ಇನ್ನೂ ಕೂಡ ನನಗೆ ಶಕ್ತಿ ಇದೆ ಎಂಬುದಾಗಿ. ಹಲ್ಲೆಲೂಯ. ನೀವು ಇವಾಗ್ಲೇ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು, ವಯಸ್ಸಾದಾಗ ನನಗೆ ಇಂಥ ರೋಗ ಬರ್ತದೆ. ಬೈಬಲ್ ಹೇಳ್ತದೆ, ಮನುಷ್ಯನು ತನ್ನ ಹೃದಯದಲ್ಲಿ ಏನು ಆಲೋಚನೆ ಮಾಡ್ತಾನೆ ಅದರಂತೆ ಅವನಾಗ್ತಾನೆ. ನೀನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದ, ಈ ವರ್ಷದಲ್ಲಿ ನನಗೆ ಡಯಾಬಿಟಿಸ್ ಬರ್ತದೆ, 100% ಬರ್ತದೆ ಅದು. ಈ ವರ್ಷದಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಬರ್ತದ, ಈ ವರ್ಷದಲ್ಲಿ ನನಗೆ ಅರ್ಥರೈಟಿಸ್ ಬರ್ತದ, 100% ಬರ್ತದೆ. ಯಾಕೆ? ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ? ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ಎಲ್ಲರಿಗೂ ಆಗ್ತಾ ಇದೆ, ಸೊ ನನಗೂ ಆಗ್ಬೋದು ಇದು. ಕಾಲೇಬನು 45 ವರ್ಷ ಇವರು ಜೊತೆ ಯಾರಿಗೂ ಕೂಡ ಗಮನ ಕೊಡ್ಲಿಲ್ಲ, ಒಂದೇ ಒಂದು ಫೋಕಸ್ ಮಾಡಿದ, ದೇವರ ವಾಕ್ಯ ನನ್ನಲ್ಲಿದೆ,
ದೇವರ ವಾಕ್ಯ ವಾಗ್ದಾನ ನನ್ನಲ್ಲಿದೆ. ಆ ವಾಗ್ದಾನ ಮಾಡಿದತ್ತ ನಂಬಿಗಸ್ತನಾಗಿದ್ದಾನೆ. ಹಾಗಾಗಿ ಆ ನಂಬಿಗಸ್ತಿಕೆಯಲ್ಲಿ ನಾನು ನೆಲೆಗೊಳ್ಳುತ್ತೇನೆ ಹೊರತಾಗಿ ಇವರು ಆಡುವ ಮಾತುಗಳಿಗಲ್ಲ. ಅನೇಕ ಲೌಕಿಕ ರೀತಿ ಅಂತಾರೆ, ಅಯ್ಯೋ ಎಲ್ರಿಗೂ ಕಾಮನ್ ಆಗಿ ಬರ್ತಾ ಇದೆ, ಎಲ್ರಿಗೂ ಕಾಮನ್ ಆಗಿ ಹೋಗ್ತದೆ. ಇಲ್ಲ ಇಲ್ಲ, ಕಾಮನ್ ಆಗಿ ಬರ್ತದೆ, ಬಟ್ ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಯಾಕೆ? ನನ್ನ ಹತ್ರ ಜೀವ ಕೊಡುವ ದೇವರ ವಾಕ್ಯ ಇದೆ, ನನ್ನಲ್ಲಿ ಸ್ವಸ್ಥ ಮಾಡುವಂತಹ ದೇವರ ವಾಕ್ಯ ಇದೆ. ಅದಕ್ಕಾಗಿ ನಾನು ಏನಂದ್ರೆ, ವಯಸ್ಸಾದಾಗಲೂ ಕೂಡ ನಾವು ಫಲಿಸುವರಾಗಿರ್ತೇವೆ. ಹಲ್ಲೆಲೂಯಾ. ವಯಸ್ಸಾದಾಗಲೂ ಕೂಡ ಈ ಖರ್ಜೂರದ ಮರ ಹಣ್ಣಿನ ವಿಶೇಷ ಏನಂದ್ರೆ, ವಯಸ್ಸಾದಾಗ ಆದಾಗ ಅದರ ಫ್ರೂಟು ಇನ್ನೂ ರುಚಿಯಾಗಿರ್ತದೆ. ಬೇರೆ ಗಿಡಗಳ ಥರ ಇದು ಅಲ್ಲ. ಹಾಗೆ ನಾವು ನೀವು ಕೂಡ ದೇವರಲ್ಲಿ ಬೆಳೀತಾ ಬೆಳೀತಾ ಹೋದಾಗ ನಮ್ಮ ಒಂದು ಆತ್ಮಿಕತೆ ಕಡಿಮೆ ಆಗಬಾರ್ದು, ನಮ್ಮ ಒಂದು ನಂಬಿಕೆ ಕಡಿಮೆ ಆಗಬಾರ್ದು, ಅದು ಇನ್ನೂ ಹೆಚ್ಚಾಗ್ತಾ 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 ಹೋಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ, ಎ ಪಾಮ್ ಟ್ರೀ ಕೆನಾಟ್ ಹ್ಯಾಂಡಲ್ ದ ಕೋಲ್ಡ್. ಈ ಒಂದು ಖರ್ಜೂರದ ಮರ ತಂಪಾದ ವಾತಾವರಣದಲ್ಲಿ ಇದು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕೋಲ್ಡಲ್ಲಿ ಇದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನು ಬೇಕು? ಹಾಟ್, ಬಿಸಿ ಬೇಕಿದಕ್ಕೆ, ಬಿಸಿಲು ಬೇಕಿದಕ್ಕೆ. ಸೊ ನಾವು ಕೂಡ ನಮ್ಮ ಜೀವಿತ ತಣ್ಣಗಿಟ್ಕೊಂಡು ದೇವರೇ ನನಗೆ ಆಶೀರ್ವಾದ ಮಾಡು, ದೇವರೇ ನನಗೆ ಬೆಳೆಸು ಅಂತಂದರೆ ದೇವರು ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಕಾರ್ ಬಿಡ್ತೀನಿ ಅಂತ ಹೇಳ್ರಿ. ವಾಕ್ಯ ಓದ್ರ ಪ್ರಕಟಣೆ 3:15-16. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ಆಮೇನ್, ಹಲ್ಲೆಲೂಯಾ. ಇದು ಒಂದು ಸಭೆಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂದ್ರೆ, ಅವರ ಕಾರ್ಯಗಳು ನಾನು ಬಲ್ಲಾತನಾಗಿದ್ದೇನೆ. ನಮ್ಮ ಕಾರ್ಯಗಳು ದೇವರಿಗೆ ಗೊತ್ತು. ಬೈಬಲ್ ಹೇಳ್ತದೆ, ನಾವು ಕೂಡುವುದು, ಏಳುವುದು, ನಡೆಯುವುದು ಪ್ರತಿಯೊಂದು ಆತನ ದೃಷ್ಟಿಗೆ ಅದು ಗೋಚರವಾಗಿದೆ. ಸೊ ಇಲ್ಲಿ ಸತ್ಯವೇದದಲ್ಲಿ ಹೇಳ್ತದೆ ಅಂದರೆ, ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ನೀ ಏನಾಗಿದೆಯಾ? ಉಗುರು ಬೆಚ್ಚಗಾಗಿದೆ. ಉಗುರು ಬೆಚ್ಚಗಂದರೆ ನೋಡ್ರಿ, ಬಿಸಿ ನೀರು ಕಾಸಿ ಅದಕ್ಕೆ ತಣ್ಣೀರು ಹಾಕ್ತಾರೆ, ಅದು ಉಗುರು ಬೆಚ್ಚಗೆ ಮಾಡ್ಕೋತಾರೆ. ಅದು ಸ್ನಾನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನನಗಂತೂ ಮಾಡೋಕ್ಕಾಗಲ್ಲ ಉಗುರು ಬೆಚ್ಚಗೆ ಸ್ನಾನ, ಬಿಸಿನೇ ಬೇಕು. ಸೊ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂದ್ರೆ, ನೀವು ತಣ್ಣಗೂ ಅಲ್ಲ ಏನು ಬೆಚ್ಚಗೂ ಅಲ್ಲ, ನೀವೇನಾಗಿದ್ದೀರಿ? ಉಗುರು ಬೆಚ್ಚಗಾಗಿದ್ದೀರಿ. ಅಂದ್ರೆ ನೀವು ಸ್ವಲ್ಪ ಲೋಕವನ್ನು ಅನುಸರಿಸ್ತೀರಿ, ಆಮೇಲೆ ನನ್ನನ್ನು ಅನುಸರಿಸ್ತೀರಿ. ಸ್ವಲ್ಪ ದಿವಸ ಪ್ರಾರ್ಥನೆ ಮಾಡ್ತೀರಿ, ಸ್ವಲ್ಪ ದಿವಸ ಬಿಟ್ಟು ಬಿಡ್ತೀರಿ. ಸ್ವಲ್ಪ ದಿವಸ ಜೋಶಲ್ಲಿ ಬರ್ತೀರಿ, ಈಗ ನಾನು ದೇವ್ರ ಸೇವೆ ಮಾಡ್ತೀನಿ ಅಂತೀರಿ, ಏನಾದರೂ ಪ್ರಾಬ್ಲಮ್ ಬಂತಂದ್ರೆ ಟುಸ್ ಆಗ್ಬಿಡ್ತೀವಿ. ಅದಕ್ಕೆ ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ಎರಡನೇ ಒಂದಿರ್ಬೇಕಾಗಿತ್ತು. ನೀವು ತಣ್ಣಗಾದ್ರೂ ಇರ್ರಿ, ಬೆಚ್ಚಗಾದ್ರೂ ಇರ್ರಿ, ಮಧ್ಯದಾಗಿದ್ರೆ ನಾನು ನಿಮ್ಮನ್ನು ಆಮಿಟ್ ಮಾಡಿಬಿಡ್ತೀನಿ ಅಂತ ಹೇಳಿ. ಅಂದ್ರೆ ಅರ್ಥ ಏನಂದ್ರೆ, ನಾವು ಯಾವಾಗ ಒಂದು ಮಿಕ್ಸ್ಡ್ ಲೈಫ್ ಅನ್ನು ಜೀವಿಸ್ತೇವೆ, ದೇವರಿಗೆ ಅದು ಅಸಹ್ಯವಾಗಿದೆ. ನಾನು ಯಾವಾಗ ಮಿಕ್ಸ್ ಲೈಫ್ ಅನ್ನು ಜೀವಿಸ್ತೇನೆ, ಚರ್ಚಿಗೆ ಬರ್ತೇನೆ ಮತ್ತೆ ಹೋಗಿ ಮನೆಯಲ್ಲಿ ನನ್ನ ಬಾಯಿಂದ ಹೊಲಸ ಮಾತುಗಳು, ನನ್ನ ಜಗಳ ಆಳುವುದು ಇವೆಲ್ಲ ಮಾಡ್ತೇನೆ, ಮಸ್ತ್ ಚರ್ಚಿಗೆ ಬರ್ತೇನೆ, ಅದು ಹೆಂಗ್ ಬರೋದಂದ್ರೆ ಚರ್ಚಿಗೆ ನಾನು ಫುಲ್ ಹೋಲಿ ಆಗಿದ್ದೇನೆ ಅನ್ನೋ ರೀತಿಯಲ್ಲಿ ಬರ್ತೇವೆ. ದೇವ್ರು ನೋಡುವಾಗ ನಿನ್ನ ಕೃತ್ಯಗಳು ನಾನು ಬಂತು ಗೊತ್ತು ನನಗೆ. ಸಂಡೇ ದೇವ್ರು ನೋಡಂಗಿಲ್ಲ ನಾವು ಹೇಗಿದ್ದೀವಿ ಅಂತ ಹೇಳಿ, ಮಂಡೇ ಟು ಸ್ಯಾಟರ್ಡೇ ನಾವು ಹೇಗಿದ್ದೀವಿ ಎಂಬುದಾಗಿ ನೋಡ್ತಾರೆ. ಹಲ್ಲೆಲೂಯಾ. ಸಂಡೇ ಗೊತ್ತು ದೇವ್ರಿಗೆ, ಇವರೆಲ್ಲ ಫುಲ್ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಮಂಡೇ ಟು ಸ್ಯಾಟರ್ಡೇ ನಾವು ಏನು ಮಾಡ್ತೇವೆ ಅದರ ಮೇಲೆ ಅದು ಆಧಾರಗೊಂಡಿದೆ. ಸೊ ಇಲ್ಲಿ ದೇವ್ರು ಹೇಳ್ತಾ ಇದ್ರೆ, ಪಾಮ್ ಟ್ರೀ ಕೆನಾಟ್ ಹ್ಯಾಂಡಲ್ ದ ಕೋಲ್ಡ್, ಅದು ತಂಪಾದ ವಾತಾವರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ದೇವರ ಆಶೀರ್ವಾದ ಮಾಡಬೇಕು, ನಿನಗೆ ದೇವರಲ್ಲಿ ಬೆಳಿಬೇಕು ಅಂತಂದ್ರೆ ನಿನ್ನ ತಣ್ಣಗಿದ್ರೆ ನೀನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅಯ್ಯೋ ಭಾಳ ಕಷ್ಟ ಇದೆ, ಅಯ್ಯೋ ಹಂಗಿದೆ ಹಿಂಗಿದೆ ಅಂತ ಅನ್ಕೊಂತ ಕೂತ್ರೆ ನಿನಗೆ ದೇವರದು ABCD ಕೂಡ ಗೊತ್ತಾಗುವುದಿಲ್ಲ. ಯಾಕೆ? ದೇವರು ಅಂಥವರನ್ನು ಆತನು ಕಾರಿ ಬಿಡ್ತಾನೆ, ವಾಮಿಟ್ ಮಾಡಿಬಿಡ್ತಾನೆ. ನಾವು ಯಾವಾಗ ವಾಮಿಟ್ ಮಾಡ್ತೇವೆ? ಮಿಕ್ಸಪ್ ಆದಾಗ, ಅತಿಯಾಗಿ ಜಾಸ್ತಿ ತಿಂದು ಮಿಕ್ಸಪ್ ಆದಾಗ ಏನು ಮಾಡ್ತೇವೆ? ವಾಮಿಟ್ ಮಾಡ್ತೇವೆ. ಇಮ್ಯಾಜಿನ್ ಮಾಡಿ ನಮಗೆ ದೇವರು ತನ್ನ ಬಾಯಿಂದ ವಾಮಿಟ್ ಮಾಡೋದು. ಯಾಕೆ? ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಪೂರ್ತಿ ಲೋಕದ ಕಡೆಗಾದರೂ ಹೋಗಂಗಿಲ್ಲ, ಪೂರ್ತಿ ದೇವ್ರ ಕಡೆ ಎಲ್ಲ ನಿಲ್ಲಂಗಿಲ್ಲ.
ಇಲ್ಲೊಂದು ಕಾಲು ಇಲ್ಲೊಂದು ಕಾಲು. ಸೊ ಎರಡು ಕಾಲು ಅಲ್ಲೊಂದಿಲ್ಲೊಂದಿಟ್ಟರೆ ಏನಾಗ್ತದೆ, ಮಧ್ಯದಲ್ಲೇ ನಾವು ಮುಳುಗಿ ಹೋಗ್ತೇವೆ. ಸೊ ಮಧ್ಯದಲ್ಲಿ ಮುಳುಗಿ ಹೋಗುವುದಕ್ಕಾಗಿ ನನ್ನನ್ನು ನಿನ್ನನ್ನು ಕರೆದಿಲ್ಲ. ನಿನ್ನ ವಂಶಾವಳಿಯನ್ನು ಬದಲಾವಣೆಯನ್ನು ಮಾಡುವುದಕ್ಕಾಗಿ ನನ್ನನ್ನು ನಿನ್ನನ್ನು ಆತನ ಕರೆದಿದ್ದಾನೆ. ಹಾಲೆಲೂಯ. ನಿನ್ನ ಜನರೇಷನನ್ನು, ನನ್ನ ಜನರೇಷನನ್ನು ಚೇಂಜ್ ಮಾಡುವುದಕ್ಕಾಗಿ ನನ್ನನ್ನು ನಿನ್ನನ್ನು ಆತನ ಕರೆಯಲ್ಪಟ್ಟಿದ್ದಾನೆ, ಹೊರತಾಗಿ ಮಧ್ಯದಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಎರಡೇ ಆಯ್ಕೆ, ಅಲ್ಲಿ ನ್ಯೂಟ್ರಲ್ ಇಲ್ಲ ದೇವರ ವಿಷಯದಲ್ಲಿ, ಆತ್ಮಿಕತೆಯಲ್ಲಿ ನ್ಯೂಟ್ರಲ್ ಇಲ್ಲ. ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಇಲ್ಲ, ಒಂದೇ ಒಂದಿರೋದು, ಒಂದು ದೇವ್ರ ಮಾರ್ಗದಲ್ಲಿ ನಿಂತ್ಕೋಬೇಕು, ಇಲ್ಲ ಅಂದರೆ ಲೋಕದ ಕಡೆ ಹೋಗಬೇಕು. ಎರಡೇ ಚಾಯ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ, ನಾನು ಅವರನ್ನು ಕಾರಿ ಬಿಡುತ್ತೇನೆ. ಯಾಕೆ? ಅವರು ಮಿಕ್ಸ್ ಆದಂಥ ಜೀವಿತವನ್ನು ಅವರು ಜೀವಿಸುತ್ತಾ ಇದ್ದಾರೆ. ಆದರೆ ನಾವು ನೀತಿವಂತರಾಗಿರುವ ಕಾರಣ ನಾವು ದೇವರಲ್ಲಿ ನೆಲೆಗೊಂಡು ಆತನ ವಾಕ್ಯವನ್ನು ಹಿಡಿದುಕೊಂಡು ನಾವು ಆತನಲ್ಲಿ ಬೆಳೀತಾ ಅಭಿವೃದ್ಧಿ ಆಗ್ತಾ ಹೋಗಬೇಕಾಗಿದೆ. ಹಾಲೆಲೂಯ. ಸೊ ಮೂರು ಅಂಶಗಳನ್ನು ನಾವು ನೋಡಿದ್ದೇವೆ ಇವತ್ತು. ಏನಂದರೆ, ಎ ಪಾಮ್ ಟ್ರೀ ವಿಲ್ ನಾಟ್ ಬರ್ನ್, ಇಟ್ ಸ್ಪೀಕ್ಸ್ ಆಫ್ ಎಟರ್ನಿಟಿ. ಖರ್ಜೂರದ ಮರ ಅದು ಸುಟ್ಟು ಹೋಗುವುದಿಲ್ಲ, ಅದು ನಿತ್ಯತ್ವಕ್ಕೂ ಅದು ಸೂಚಿಸುವಂಥದ್ದಾಗಿದೆ. ನನ್ನನ್ನು ನಿನ್ನನ್ನು ಆತನ ಆರಿಸಿಕೊಂಡಿದ್ದು ನಿತ್ಯತ್ವಕ್ಕೂ ಇರುವುದಕ್ಕಾಗಿ. ಆರನೇ ಪಾಯಿಂಟ್ ನೋಡಿದ್ದೇವೆ, ದ ಓಲ್ಡರ್ ದ ಪಾಮ್ ಟ್ರೀ ಸ್ವೀಟರ್ ದ ಫ್ರೂಟ್ಸ್. ಗಿಡ ಇದು ಓಲ್ಡ್ ಆದಾಗ ಇದರ ಫಲಗಳು ಕೂಡ ಇನ್ನೂ ರುಚಿಯಾಗುವಂಥದ್ದಾಗಿದೆ. ಅದರ ರೆಫರೆನ್ಸ್ಗಳು ನೀವು ಬರ್ಕೊಳ್ರಿ, ಮತ್ತೆ ಮೆಡಿಟೇಟ್ ಮಾಡುವವರಾಗಿರಿ. ಏಳನೇ ಪಾಯಿಂಟ್ ನೋಡಿದ್ದೇವೆ, ಎ ಪಾಮ್ ಟ್ರೀ ಕೆನಾಟ್ ಹ್ಯಾಂಡಲ್ ದ ಕೋಲ್ಡ್. ನಾವು ತಣ್ಣನ ಲೈಫನ್ನು ಜೀವಿಸ್ತಾ ಇರುವುದಾದರೆ, ಅಂದರೆ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ದೇವರ ವಾಕ್ಯ ಓದ್ತಾ ಇಲ್ಲ, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಜೀವಿಸ್ತಾ ಇದ್ದೇನೆ, ಮನಸ್ಸಾದರೆ ನಾನು ಬೈಬಲ್ ಓದುವುದು, ಮನಸ್ಸಾಗದ್ರೆ ಇಲ್ಲ, ಈ ರೀತಿಯಾಗಿ ನಾವು ಕೋಲ್ಡ್ ಜೀವನ ಜೀವಿಸ್ತಾ ಇರುವುದಾದರೆ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಕಾರಿ ಬಿಡುತ್ತೇನೆ ಅಂತ ಹೇಳಿ. ಹಾಲೆಲೂಯ. ಸೊ ನಾವು ಆತನಲ್ಲಿ ನೀತಿವಂತರಾಗಿರುವುದರಿಂದ ನಮ್ಮನ್ನು ಆತನು ವೃದ್ಧಿ ಮಾಡುತ್ತಾನೆ, ನಮ್ಮನ್ನು ಆತನು ಬೆಳೆಸುತ್ತಾನೆ. ಹಾಲೆಲೂಯ.